ರಕ್ಷಕನಾದ ಏಸು ಕ್ರೀಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ ಈ ದಿನ ಅಪೋಸ್ಲನಾಗಿರುವಂಥ ಪೋಲನ ಇತಿಹಾಸ ಹದಿಮೂರನೇ ಭಾಗ ಕೈಸರೆಯದಲ್ಲಿ ಅಧಿಪತಿಗಳ ಮುಂದೆ ಕ್ರೈಸ್ತನ ಬಗ್ಗೆ ಪ್ರತಿವಾದ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ಕೈಸರೈ ಎಂಬುವಂಥ ಒಂದು ಪಟ್ಟಣ ಆಲ್ರೆಡಿ ನಿನ್ನೆ ದಿನದಂದು ಕೆಲವು ವಿಷಯಗಳನ್ನು ಮಾತನಾಡಿದ್ದೀವಿ ಅಪೋಸ್ಲಾಗಿರುವಂಥ ಪೌಲನನ್ನು ಎರುಶುಲೆಮ್ ಪಟ್ಟಣದಲ್ಲಿ ಬಂಧಿಸ್ತಾರೆ ದೇವಾಲಯದಲ್ಲಿ ಬಂಧಿಸಿ ಆನಂತರ ಕೊಂದಾಗಬೇಕು ಎಂಬುವಂಥ ಕುತಂತ್ರ ಅಲ್ಲಿಂದ ಕೈಸರಿ ಎನ್ನುವಂಥ ಪಟ್ಟಣಕ್ಕೆ ಫೆಲಿಕ್ಸ್ ಎನ್ನುವಂಥ ಅಧಿಪತಿಯ ಬಳಿಯಲ್ಲಿ ಕರ್ಕೊಂಡು ಬಂದು ಹೀಗೆ ಯಹೋದ್ಯರು ಈತನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೋಡುವಾಗ ಈತನಲ್ಲಿ ಏನು ತಪ್ಪು ಇಲ್ಲ ಈತನ ಬಗ್ಗೆ ನೀವೇ ವಿಚಾರ ಮಾಡಿ ಅಂದಾಗ ಆತನು ಕೂಡ ವಿಚಾರ ಮಾಡಿದಾಗ ಆತನ ಬಳಿಯಲ್ಲಿ ಕೂಡ ಏನು ತಪ್ಪು ಕಾಣುವುದಿಲ್ಲ ಆತನು ವಿಚಾರ ಮಾಡಿದಾಗ ಪೌಲನ ಬಳಿಯಲ್ಲಿ ಏನು ತಪ್ಪುಗಳು ಕಾಣುವುದಿಲ್ಲ ನ್ಯಾಯವಾಗಿ ಮಾತಾಡ್ತಾನೆ ಆತನಲ್ಲಿ ತಪ್ಪಿಲ್ಲ ತಪ್ಪಿಲ್ಲದೇ ಇದ್ದಾಗಲೂ ಕೂಡ ಅಧಿಪತಿಗಳ ಮುಂದೆ ವಿವಾದ ನಡೆಯುತ್ತೆ ಮಾತನಾಡುವಂಥದ್ದು ನಿನ್ನೆ ದಿನದಂದು ಈ ವಿಷಯಗಳನ್ನು ತಿಳ್ಕೊಂಡಿದ್ವಿ ಅಧಿಪತಿಯಾಗಿರುವಂಥ ಫೆಲಿಕ್ಸನ್ನು ತನ್ನ ಮನೆಗೆ ತನ್ನ ಅರಮನೆಗೆ ಅವಾಗವಾಗ ಪೌಲನನ್ನು ಕರೆಸ್ಕೊಂಡು ಕಾಲಹರಣ ಮಾಡ್ತಾ ಇದ್ದನು ಎನ್ನುವಂಥದ್ದು ನೋಡ್ತಾ ಇದ್ದೀವಿ ಒಂದು ಸರಿ ಏನು ವಾಕ್ಯಗಳೇನು ಹೇಳಪ್ಪ ನೋಡೋಣ ಅಂದರೆ ಕ್ರೈಸ್ತನ ಬಗ್ಗೆ ಏನೋ ಮಾತನಾಡ್ತಾ ಇದೆಯಲ್ಲ ಹೇಳು ಅಂದಾಗ ಪೌಲನು ಅದ್ಭುತವಾಗಿ ತಿಳಿಸ್ತಾನೆ ತಿಳಿಸಿದಾಗ ಏನ್ರಿ ಒಬ್ಬ ಅಧಿಪತಿ ಒಬ್ಬ ಗವರ್ನರ್ ಭಯಪಡ್ತಾನೆ ಪೌಲನು ಹೇಳುವಂಥ ಮಾತುಗಳನ್ನು ಕೇಳಿ ಭಯಪಡುವಂಥದ್ದು ಅದು ನಿನ್ನೆ ನೋಡಿದ್ದೇವೆ ಅಲ್ಲಿಂದನೇ ಮತ್ತೆ ಪ್ರಾರಂಭ ಮಾಡೋಣ ಅಪೋಸ್ಟಲರ ಕೃತ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಚನದಿಂದ ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನ್ನು ಯಹೋದ್ಯಳದ ದ್ರೂಸಿಲ್ಲಾಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿ ನಡೀತಕ್ಕ ನಂಬಿಕೆಯ ವಿಷಯವಾಗಿ ಅವನು ಹೇಳಿದ ಮಾತುಗಳನ್ನು ಕೇಳಿದನು ಪೌಲನು ಸುನೀತಿ ದಯೆ ಮುಂದಣ ನ್ಯಾಯ ವಿಚಾರಣೆಯ ಇವುಗಳ ವಿಷಯವಾಗಿ ಪ್ರಸ್ತಾಪಿಸಿದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಹೋಗು ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು ಇದಲ್ಲದೆ ತನಗೆ ಪೌಲನಿಂದ ಹಣ ಸಿಕ್ಕಿತ್ತೆಂಬ ನಿರೀಕ್ಷೆ ಅವನಿಂದಿದ್ದ ಕಾರಣ ಅವನನ್ನು ಬಾರಿ ಬಾರಿಗೆ ಕರೆಸಿ ಅವನ ಸಂಗಡ ಸಲ್ಲಾಪ ಮಾಡುತ್ತಿದ್ದನು ಎರಡು ವರ್ಷಗಳು ತುಂಬಿದ ಮೇಲೆ ಫೆಲಿಕ್ಸೆನು ಸ್ಥಾನಕ್ಕೆ ಪೋರ್ಕಿಯ ಫೇಸ್ತನು ಬಂದನು ಫೆಲಿಕ್ಸೆನು ಯಹೋದ್ಯರ ಪ್ರೀತಿಯನ್ನು ಸಂಪಾದಿಸಬೇಕೆಂಬ ಕೋರಿಕೆಯಿಂದ ಪೌಲನನ್ನು ಹಾಗೆಯೇ ಸೆರೆಯಲ್ಲೇ ಬಿಟ್ಟು ಹೋದನು ಇದು ನಿನ್ನೆ ವಿಷಯದಲ್ಲಿ ಇಲ್ಲಿ ತನಕ ನೋಡಿದ್ದೀವಿ ಅಂದರೆ ಫೆಲಿಕ್ಷನು ಎಂಬುವಂಥ ಅಧಿಪತಿ ಕ್ರೈಸ್ತನ ಬಗ್ಗೆ ತಿಳ್ಕೊಂಡಿದ್ದಾನೆ ಒಂದು ರೀತಿಯಲ್ಲಿ ಭಕ್ತಿ ಮಾರ್ಗ ಕೂಡ ಗೊತ್ತು ನೀತಿ ನ್ಯಾಯದ ಬಗ್ಗೆ ಗೊತ್ತು ಪೌಲನು ಧರ್ಮಾತ್ಮನು ನೀತಿ ಉಳ್ಳವನು ಭಕ್ತನು ಇವೆಲ್ಲ ಕೂಡ ಫೆಲೆಕ್ಸನಿಗೆ ಗೊತ್ತು ತಿಳ್ಕೊಂಡಿದ್ದಾನೆ ಈ ಮನುಷ್ಯನಲ್ಲಿ ಯಾವ ತಪ್ಪು ಇಲ್ಲ ಎಂದು ಆದರೆ ಸುಮಾರು ದಿನಗಳು ವ್ಯರ್ಥವಾಗಿ ಕಳೆದು ಏನ್ರಿ ಆತನನ್ನು ಬಿಡುಗಡೆ ಮಾಡದೆ ಹೋಗುವಾಗ ಕನಿಷ್ಠ ಪಕ್ಷದಲ್ಲಿ ಆ ಅಧಿಕಾರದಿಂದ ಬಿಟ್ಟು ಹೋಗುವಾಗ ಅವಾಗಾದರೂ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಯಹೋದ್ಯರ ಮೇಲೆ ಪ್ರೀತಿ ಇಟ್ಟ ಕಾರಣ ಸೌಲನನ್ನು ಬಿಡದೆ ಸೆರೆಯಲ್ಲಿಟ್ಟು ಹೋಗಿದ್ದಾನಂತೆ ಇನ್ನೊಬ್ಬ ಫೇಸ್ತನು ಎಂಬುವಂಥ ಅಧಿಪತಿ ಬಂದಾಗ ಆತನಿಗೆ ಒಪ್ಪಿಸಿ ಈತನು ಹೋಗುವಂಥದ್ದು ಎಲ್ಲಿ ಕೈಸರೈ ಎನ್ನುವಂಥ ಪಟ್ಟಣದಲ್ಲಿ ಓಕೆನಾ ಇಲ್ಲಿ ಬಿಟ್ಟು ಹೋಗಿರ್ತಾನೆ ಪ್ರೇರೇ ಅವಾಗ ಆತನ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ಗೊತ್ತು ಫೇಸ್ತನು ಎಂಬುವಂಥ ಈತನು ಬರ್ತಾನೆ ಈತನು ಬಂದ ನಂತರ ಈತನು ದೇಶಾಧಿಪತಿ ಬದಲಾದಾಗ ಈತನೇನು ಮಾಡ್ತಾನೆ ಕಾರ್ಯಗಳನ್ನು ಮತ್ತೆ ಪ್ರಾರಂಭ ಮಾಡಬೇಕಲ್ವ ಯಾರಾದರೂ ಹೊಸ್ದಾಗಿ ಅಧಿಕಾರದಲ್ಲಿ ಬಂದಾಗ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಬಹಳ ಇರುತ್ತೆ ಹೊಸದಾಗಿ ಅಧಿಕಾರದಲ್ಲಿ ಬಂದಾಗ ಫೇಸ್ತನು ಏನು ಮಾಡ್ತಾನಂತ ನೋಡುವಾಗ ಸೀದಾ ಯರ್ಶಲಂ ಪಟ್ಟಣಕ್ಕೆ ಹೋಗ್ತಾನೆ ಕೈಸರ ಏನು ಪಟ್ಟಣದಿಂದ ಎರಶ್ರೇಂ ಪಟ್ಟಣಕ್ಕೆ ಹೋಗ್ತಾನೆ ಅಲ್ಲಿ ಯಹೋದ್ಯರ ಬಳಿಯಲ್ಲಿ ಮತ್ತು ಹಿರಿಯರು ಯಾಜಕರು ಹಿರಿಯರು ಯಹೋದ್ಯರಲ್ಲಿ ಮುಖಂಡರಿರ್ತಾರಲ್ವ ಇವರೆಲ್ಲರನ್ನ ಕರೆಯಿಸಿ ಮಾತನಾಡಿ ಕೆಲವು ವಿಷಯಗಳೇನೋ ಇರುತ್ತಲ್ವ ಅವೆಲ್ಲ ಮಾತನಾಡಿದಾಗ ಅಲ್ಲಿರುವಂಥ ಕೆಲವರು ಬಂದು ಪೌಲನ ವಿಷಯದಲ್ಲಿ ಮತ್ತೆ ಫಿರ್ಯಾದು ಮಾಡ್ತಾರೆ ಪೌಲನ ವಿಷಯದಲ್ಲಿ ಆಲ್ರೆಡಿ ಕೈಸರೈ ಎನ್ನುವಂಥ ಪಟ್ಟಣದಲ್ಲಿ ನಿಮ್ಮ ಸ್ಥಾನದಲ್ಲೇ ಇದ್ದಾನಲ್ಲಪ್ಪ ಮತ್ತು ಆತನನ್ನು ಇಲ್ಲಿ ಕರ್ಕೊಂಡು ಬನ್ನಿ ಎರ್ಶಲೇಮ್ ಪಟ್ಟಣಕ್ಕೆ ಕರ್ಕೊಂಡು ಬನ್ನಿ ಎಲ್ಲಿ ವಿಚಾರಣೆ ಮಾಡೋಣ ಅಂತ ಹೇಳಿ ಪಟ್ಟಣದಲ್ಲಿದ್ದಂಥ ಯಾಜಕರು ಆನಂತರ ಯಹೋದ್ಯರ ಮುಖಂಡರು ಇವರೆಲ್ಲರೂ ಫೇಸ್ತನನ್ನು ಕೇಳುವಂಥದ್ದು ಅಧಿಪತಿಯನ್ನು ಕೇಳುವಂಥದ್ದು ದೇಶಾಧಿಪತಿಯನ್ನು ಕೇಳಿದಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನೀವೇ ಅಲ್ಲಿಗೆ ಬಂದುಬಿಡಿ ಅಲ್ಲಿ ವಿಚಾರಣೆ ಮಾಡೋಣ ಅಂತ ಹೇಳಿ ಈ ಅಧಿಪತಿ ಹೊರಟು ಹೋಗ್ತಾನೆ ಪ್ರಿಯರಿ ಇಪ್ಪತ್ತೈದನೇ ಅಧ್ಯಾಯ ಒಂದನೇ ವಚನದಿಂದ ಓದ್ಕೊಂಡು ಬಂದರೆ ಇರುತ್ತೆ ಒಂದು ಸಾರಿ ಓದೋಣ ಇಪ್ಪತ್ತೈದನೇ ಅಧ್ಯಾಯ ಒಂದನೇ ವಚನದಿಂದ ಫೇಸ್ತನು ಸೀಮೆಯ ಕಾರ್ಯಭಾರವನ್ನು ವಹಿಸಿಕೊಂಡು ಮೂರು ದಿವಸಗಳ ತರುವಾಯ ಕೈಸರೈದಿಂದ ಎರುಶಲೇಮಿಗೆ ಹೋದನು ಅಲ್ಲಿ ಮಹಾಯಾಜಕನು ಯಹೋದ್ಯರಲ್ಲಿ ಪ್ರಮುಖರು ಅವನಿಗೆ ಪೌಲನ ಮೇಲಣ ಫಿರ್ಯಾದಿಯನ್ನು ಹೇಳಿ ನೀನು ದಯಮಾಡಿ ಅವನನ್ನು ಯರುಶಲೇಮಿಗೆ ಕರತರಿಸಬೇಕೆಂದು ಪೌಲನ ಕೇಡಿಗಾಗಿ ಭಿನ್ನಾಹವನ್ನು ಮಾಡಿದರು ಮಾರ್ಗದಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಒಂಚು ಹಾಕಿಕೊಂಡಿದ್ದರು ಫೇಸ್ತನು ಅವರಿಗೆ ಪೌಲನು ಕೈ ಸರಿಯದಲ್ಲಿ ಕಾಲೊಳಗಿದ್ದಾನೆ ನಾನೇ ಬೇಗ ಅಲ್ಲಿಗೆ ಹೊರಟು ಹೋಗಬೇಕೆಂದಿದ್ದೇನೆ ಆದ ಕಾರಣ ನಿಮ್ಮಲ್ಲಿ ಪ್ರಮುಖರು ನನ್ನೊಂದಿಗೆ ಬಂದು ಆ ಮನುಷ್ಯನಲ್ಲಿ ಅನುಚಿತವಾದ ಏನಾದರೂ ಇದ್ದರೆ ಅವನ ಮೇಲೆ ತಪ್ಪು ಒರಿಸಲಿ ಎಂದು ಹೇಳಿದನು ಅವನು ಅವರಲ್ಲಿ ಎಂಟು ಹತ್ತಕ್ಕಿಂತ ಹೆಚ್ಚು ದಿವಸಗಳು ನಿಲ್ಲದೆ ಕೈಸರ್ಯಕ್ಕೆ ಹೋಗಿ ಮರುದಿನ ನ್ಯಾಯಸ್ಥಾನದಲ್ಲಿ ಕೂತುಕೊಂಡು ಪೌಲನನ್ನು ತರಬೇಕೆಂದು ಅಪ್ಪಣೆ ಮಾಡಿದನು ಒಟ್ಟಿನಲ್ಲಿ ಪಟ್ಟಣದಿಂದ ಮತ್ತೆ ಕೈಸರೈ ಎನ್ನುವಂಥ ಪಟ್ಟಣಕ್ಕೆ ಹೊರಟೋಗಿದನು ಎರ್ಶಿಲೆಂ ಪಟ್ಟಣದಿಂದ ಕೈಸರೈ ಅಂದರೆ ಸುಮಾರು ಕಿಲೋಮೀಟರ್ ಇರುತ್ತೆ ಸಮುದ್ರ ಪ್ರಯಾಣ ಮಾಡ್ಬೋದು ಇಲ್ಲದಿದ್ದರೆ ಕುದುರೆಗಳ ಮೇಲೆ ಪ್ರಯಾಣ ಇಲ್ಲಾಂದರೆ ಕತ್ತೆಗಳ ಮೇಲೆ ಪ್ರಯಾಣ ಈ ರೀತಿ ಯಾವ ರೀತಿ ಮಾಡ್ಬೋದು ಅವರವರ ಅನುಕೂಲ ಅದು ಇವಾಗ ಅರಸರು ಇಲ್ಲಾಂದರೆ ದೇಶಾಧಿಪತಿಗಳಂದರೆ ಅವರಿಗೆ ಪ್ರತ್ಯೇಕವಾದಂಥ ಹೋದ ಇರುತ್ತೆ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ ಇರಲಿ ಒಟ್ಟಲ್ಲಿ ಹೋಗಿದ್ದಾನೆ ಕೈ ಸರಿಗೆ ಹೋಗಿದ್ದಾನೆ ಕೈ ಹೋದ ತಕ್ಷಣ ಏನ್ರಿ ನ್ಯಾಯ ವಿಚಾರಣೆ ಪೌಲನನ್ನು ಕರೆಸ್ರಿ ಅಂತ ಪೌಲನನ್ನು ಕರೆಸಿ ಏಳನೇ ವಚನ ನೋಡಿ ಏಳನೇ ವಚನ ಪೌಲನನ್ನು ಕರೆಸಿ ಅಪ್ಪಣೆ ಕೊಡಲು ಅವನು ಬಂದ ಮೇಲೆ ಎರುಶ್ಲೇಬಿನಿಂದ ಬಂದಿದ್ದ ಯಹೋದ್ಯರು ಅವನ ಸುತ್ತಲೂ ನಿಂತುಕೊಂಡು ತಾವು ಸ್ಥಾಪಿಸಲಾರದ ಅನೇಕ ದೊಡ್ಡ ದೊಡ್ಡ ತಪ್ಪುಗಳನ್ನು ಒರೆಸುತ್ತಿರಲು ಒರೆಸುತ್ತಿರಲು ಏನೇನು ಒರೆಸ್ತಾ ಇದ್ದಾರಂತೆ ಸ್ಥಾಪಿಸಲಾರದ ಅಂದರೆ ರುಜುಪಡಿಸಲಾರದ ತಪ್ಪುಗಳನ್ನು ದೊಡ್ಡ ದೊಡ್ಡ ತಪ್ಪುಗಳನ್ನು ರುಜುಪಡಿಸಲಾರದ ದೊಡ್ಡ ದೊಡ್ಡ ತಪ್ಪುಗಳನ್ನು ಒರೆಸ್ತಾ ಇದ್ದಾರೆ ಯಾರ ಮೇಲೆ ಪೌಲನ ಮೇಲೆ ಎಲ್ಲ ರೀತಿಯಲ್ಲಿ ನರಹಂತಕನೆಂದು ಒಂದು ರೀತಿಯಲ್ಲಿ ವ್ಯಭಿಚಾರನೆಂದು ಇನ್ನೊಂದು ರೀತಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ತಪ್ಪುಗಳಂದರೆ ಟೋಟಲ್ ಏನೇನಿದೆ ಎಲ್ಲ ಒರೆಸುವಂಥದ್ದು ಅದಕ್ಕೆ ಸುಳ್ಳು ಸಾಕ್ಷಿಗಳು ಸುಳ್ಳು ಸಾಕ್ಷಿಗಳು ಎರಡನೇದಾಗಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ ನಮ್ಮ ಯೋಹೋದ್ಯರ ಮಧ್ಯದಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾನೆ ಸಮಸ್ಯೆಗಳನ್ನು ಉಂಟು ಇದ್ದಾನೆ ದೇವಾಲಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ದೇವಾಲಯದಲ್ಲಿ ವಲಸು ಇದ್ದಾನೆ ಒಲೆ ಇದ್ದಾನೆ ಧರ್ಮಶಾಸ್ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಂಥೇಳಿ ಎಷ್ಟಿಷ್ಟು ತಪ್ಪುಗಳು ಓರಿಸ್ಬೇಕೋ ಎಲ್ಲ ದೊಡ್ಡ ದೊಡ್ಡ ತಪ್ಪುಗಳನ್ನು ಇದ್ದಾರೆ ಅಂದರೆ ಇಲ್ಲ ಅವರಿಗೆ ಯಾವುದರಲ್ಲಿ ಎಷ್ಟೋ ತಪ್ಪುಗಳು ಒರೆಸಿದ್ದಾರೆ ಪೌಲನ ಮೇಲೆ ರುಜುಪಡಿಸ್ಬೇಕಲ್ವ ಸಾಕ್ಷಿ ಆಧಾರಗಳು ತೋರಿಸ್ಬೇಕು ಅದರಲ್ಲಿ ರುಜುಪಡಿಸೋದಕ್ಕೆ ಇಲ್ಲ ಎಲ್ಲ ಕೂಡ ಸುಳ್ಳು ಸಾಕ್ಷಿಗಳಂತ ಗೊತ್ತಾಗ್ತಾ ಇದೆ ಆ ರೀತಿ ನಡೀತಾ ಇದೆ ದೇವ್ರ ಮಕ್ಕಳಿಗೆ ಆವಾಗ ಪೌಲನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾನೆ ಆತನು ಫೇಸ್ತನು ದೇಶಾಧಿಪತಿ ಅವಕಾಶ ಕೊಟ್ಟಾಗ ಎಂಟನೇ ವಚನ ನೋಡಿ ಪೌಲನು ಯಹೋದ್ಯರ ಧರ್ಮಶಾಸ್ತ್ರದ ವಿಷಯದಲ್ಲಾಗಲಿ ಆಗಲಿ ದೇವಾಲಯದ ವಿಷಯದಲ್ಲಾಗಲಿ ಚಕ್ರವರ್ತಿಯ ವಿಷಯದಲ್ಲಾಗಲಿ ನಾನು ಯಾವ ತಪ್ಪನ್ನು ಮಾಡಲಿಲ್ಲವೆಂದು ಪ್ರತ್ಯುತ್ತರ ಹೇಳಿದನು ನಾನು ಯಾವ ತಪ್ಪು ಮಾಡಿಲ್ಲ ಅಂದರೆ ಧರ್ಮಶಾಸ್ತ್ರದ ವಿಷಯದಲ್ಲಿ ಪದೇ ಪದೇ ಇವ್ರು ಹೇಳ್ತಾ ಇದ್ದಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ವಿರುದ್ಧವಾಗಿ ಧರ್ಮಶಾಸ್ತ್ರದ ಪ್ರಕಾರ ನಾನು ಯಾವುದು ತಪ್ಪು ಮಾಡಿದ್ದೀನಿ ತೋರಿಸಲಿ ಅಂದರೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಾನು ಮಾತನಾಡಿದ್ದೀನಿ ಅಂತ ಇವ್ರು ಹೇಳ್ತಾರಲ್ವಾ ಯಾವುದನ್ನು ತಪ್ಪು ಮಾಡಿದ್ದೀನಿ ಒಂದು ಸಾರಿ ತೋರಿಸಲಿ ಅವ್ರು ತೋರಿಸಲಿ ಯಾಕೆಂದರೆ ಇಂಥ ಕಡೆ ತಪ್ಪ ಇಂಥ ಕಡೆ ತಪ್ಪ ಎಲ್ಲಿ ತಪ್ಪು ನಾನು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ತೋರಿಸಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ ದೇವಾಲಯದ ವಿಷಯದಲ್ಲಿ ಕೂಡ ಎಲ್ಲಿ ತಪ್ಪು ಮಾಡಿದ್ದೀನಿ ತೋರಿಸಲಿ ಅದೇ ಪ್ರಕಾರ ಚಕ್ರವರ್ತಿಯ ವಿಷಯದಲ್ಲಿ ಕೂಡ ತಪ್ಪು ಮಾಡಿದ್ದಾರೆ ಚಕ್ರವರ್ತಿ ವಿಷಯದಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಚಕ್ರವರ್ತಿ ವಿಷಯದಲ್ಲಿ ಕೂಡ ನಾನು ತಪ್ಪು ಮಾಡಿಲ್ಲ ಅದು ಕೂಡ ಬೇಕಾದರೆ ಆಧಾರ ತೋರಿಸಲಿ ಅಂತೇಳಿ ಪೌಲನು ಹೇಳುವಂಥ ಮಾತು ಅಂದರೆ ನೋಡಿ ಯಾವ ರೀತಿ ಇದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ ಈ ಯಹೋದ್ಯರು ಕ್ರೂರರು ಬದಲಾಗದ ಕ್ರೂರರು ಧರ್ಮಶಾಸ್ತ್ರ ಇದ್ದರು ಪ್ರವಾದಿಗಳಿದ್ದರು ಬೋಧಕರಿದ್ದರು ಕೊನೆ ಪಕ್ಷದಲ್ಲಿ ಅವರ ಮಧ್ಯದಲ್ಲಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಬಂದರು ಸುವಾರ್ತೆ ಹೇಳಿದರು ಮರಣ ಹೊಂದಿದ್ರು ಸಮಾಧಿ ಮಾಡಲ್ಪಟ್ಟರು ಆನಂತರ ಪುನರುತ್ಥಾನವನ್ನು ಹೊಂದಿದ್ರು ಇವೆಲ್ಲ ಅಲ್ಲಿರುವಂಥ ಪ್ರಜೆಗಳು ನೋಡಿದ್ರು ಕೇಳಿದರು ನಂಬಿಲ್ಲ ರೀ ಆ ಜನ ನಂಬಿಲ್ಲ ಹೋಗಲಿ ಆ ಹೇಳುವಂಥ ಮಾತುಗಳನ್ನು ನಂಬಿದ್ದಾರಾ ಅದು ಇಲ್ಲ ಪೌಲನ ಹೇಳುವಂಥ ಮಾತುಗಳನ್ನು ನಂಬ್ತಾ ಇದ್ದಾರಾ ಅದೂ ಇಲ್ಲ ಏನು ಮಾಡಿದ್ದಾರೆ ಏಸು ಕ್ರಿಸ್ತರನ್ನಾಗಿರ್ಬೋದು ಆ ಆಗಿರ್ಬೋದು ಇಲ್ಲ ಪೌಲನನ್ನು ಆಗಿರ್ಬೋದು ದೂಷಿಸೋದು ಇಲ್ಲಾಂದರೆ ಕೊಂದಾಕೋದಕ್ಕೆ ಪ್ರಯತ್ನ ಮಾಡೋದು ಇಂಥ ದುಷ್ಟ ಆಲೋಚನೆಯಲ್ಲಿ ಇದ್ದಂಥ ಕ್ರೂರರು ಯಾರಾದರೂ ಇದ್ದಾರೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಯಹೋದ್ಯರಿದ್ದಾರೆ ದೇವರ ದೃಷ್ಟಿಯಲ್ಲಿ ಹೌದು ಪ್ರಿಯರಾಧೇವರು ಮುಕ್ಳೀರಾಮ್ ಹಾಂ ಒಂಬತ್ತಿನ ವಚನ ನೋಡಿ ಫೇಸ್ತನು ಯಹೋದ್ಯರ ಪ್ರೀತಿಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಅಪೇಕ್ಷಿಸಿ ಪೌಲನನ್ನು ನೀನು ಎರುಶಲೆಮಿಗೆ ಹೋಗಿ ಅಲ್ಲಿ ಈ ಕಾರ್ಯಗಳ ವಿಷಯವನ್ನಾಗಿ ನನ್ನ ಮುಂದೆ ವಿಚಾರಿಸಲ್ಪಡೋದಕ್ಕೆ ನಿನಗೆ ಇಷ್ಟ ಉಂಟೋ ಎಂದು ಕೇಳಲು ಅಂದರೆ ಪೌಲನೇ ಒಂದು ಸಾರಿ ಎರ್ಶಲೆಂ ಪಟ್ಟಣಕ್ಕೆ ಹೋಗೋಣವಾ ಎರ್ಶಲೇಮ್ ಪಟ್ಟಣಕ್ಕೆ ಕರ್ಕೊಂಡು ಹೋದರೆ ಅಲ್ಲಿ ಗುಂಪು ಗುಂಪಾಗಿ ಆಗಿ ಪಟ್ಟಣದಲ್ಲಿ ಯಹೋದ್ಯರಿದ್ದಾರೆ ಈ ಯಹೋದ್ಯರಲ್ಲಿ ಅನೇಕ ಏನು ಗೊತ್ತಾ ಈ ಪೌಲನ್ ಸಿಕ್ಕರೆ ಕೊಂದ ಕೋಣ ಎನ್ನುವಂಥ ಆಲೋಚನೆ ಅದಕ್ಕೆ ಯಹೋದ್ಯರ ಮೇಲೆ ಪ್ರೀತಿ ಯಾಕೆ ಪ್ರೀತಿ ಅಂದರೆ ಅವರ ಮಧ್ಯದಲ್ಲಿ ಬಹಳ ಮಂದಿ ಇರ್ತಾರೆ ಯಾಕೆಂದರೆ ಅವ್ರ ಮೂಲಕ ತಾನೇ ಈ ಮನುಷ್ಯ ಯಾರು ಫೇಸ್ತನು ಎಂಬಂತೆ ಈ ದೇಶಾಧಿಪತಿ ಬದುಕುವಂಥದ್ದು ಅವ್ರ ಮೂಲಕ ಲಾಭ ಇದೆ ಅವ್ರ ಮೂಲಕ ಲಾಭ ಇದೆ ಅನೇಕ ಲಂಚ ಬರುತ್ತೆ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲೇ ವಿಚಾರಣೆ ಮಾಡೋಣ ಅಂತ ಹೇಳಿದಾಗ ಪೌಲನ್ ಹೇಳುವಂಥ ಮಾತನ್ನು ಗಮನಿಸ್ರಿ ಪೌಲನು ಹೇಳುವಂಥ ಮಾತು ಹತ್ತನ ವಚನ ಹಾಂ ಪೌಲನು ನಾನು ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ ಇಲ್ಲಿಯೇ ನನ್ನ ವಿಚಾರಣೆಯಾಗತಕ್ಕದ್ದು ಯೋಹೋದ್ಯರಿಗೆ ನಾನು ಅನ್ಯಾಯವೇನೂ ಮಾಡಲಿಲ್ಲ ಅದು ನಿನಗೂ ಚೆನ್ನಾಗಿ ತಿಳಿದೇ ಇದೆ ಅಂತ ಅಂತೇಳಿದ್ದಾನೆ ನೋಡಿ ದೇವ್ರ ಮಕ್ಕಳಿರ ಪೌಲನು ನಾನು ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ ಅಂತ ಹೇಳಿದ್ದಾನೆ ಅಲ್ಲಿ ನಿಂತೋರು ಯಾರು ಫೇಸ್ತನು ಎಂಬುವಂಥ ದೇಶಾಧಿಪತಿ ಚಕ್ರವರ್ತಿ ಅಲ್ಲ ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೀನಿ ಅಂದರೆ ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ ಅಂದರೆ ಚಕ್ರವರ್ತಿಯಲ್ಲಿದ್ದಾನೆ ಯಾರು ಚಕ್ರವರ್ತಿ ರೋಮಾ ಚಕ್ರವರ್ತಿ ರೋಮಾ ದೇಶವನ್ನು ಅಂದರೆ ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ಯಾರು ಅಂತ ನೋಡುವಾಗ ಈ ಕಾಲದಲ್ಲಿ ಅಂದರೆ ಈ ಪೌಲನನ್ನು ಅರೆಸ್ಟ್ ಮಾಡಿದ್ದಾರೆ ನೋಡಿ ಈ ಅರೆಸ್ಟ್ ಮಾಡಿರುವಂಥ ಈ ಕಾಲದಲ್ಲಿ ಯಾರಿದ್ದಾರಂತ ಅಂತ ನೋಡುವಾಗ ಏನ್ರಿ ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ನೀರೋ ಚಕ್ರವರ್ತಿ ಇದ್ದಾರೆ ಪ್ರಿಯರಿ ಅದಕ್ಕಿಂತ ಮುಂಚೆ ಒಟ್ಟಿನಲ್ಲಿ ಒಂದನೇ ಶತಮಾನದಲ್ಲಿ ಒಂದನೇ ಶತಮಾನದಲ್ಲಿ ರೋಮಾ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿಗಳು ಬೇರೆ ಅದೇ ಪ್ರಕಾರ ಯಹೋದ್ಯರನ್ನು ಆಳಿರುವಂಥ ಅರಸರು ಬೇರೆ ಇವರ ಮಧ್ಯದಲ್ಲಿ ಅಧಿಕಾರಿಗಳು ಶತಾಧಿಪತಿಗಳು ಸಹಸ್ರಾಧಿಪತಿಗಳು ದೇಶಾಧಿಪತಿಗಳು ಹೀಗೆ ಯಹೋದ್ಯರ ಮಧ್ಯದಲ್ಲಿದ್ದಾರೆ ಅದೇ ಪ್ರಕಾರ ಗ್ರೀಕರ ಮಧ್ಯದಲ್ಲಿ ಕೂಡ ಇದ್ದಾರೆ ಟೋಟಲಿ ಎಲ್ಲರಿಗೆ ಎಲ್ಲರಿಗೆ ಮುಖ್ಯಸ್ಥನು ಇದ್ದವರು ಯಾರಂತೂ ನೋಡುವಾಗ ಚಕ್ರವರ್ತಿ ಒಂದು ದೇಶಕ್ಕೆ ಅಲ್ಲ ಅನೇಕ ದೇಶಗಳನ್ನು ಹಾಳುವಂಥ ಚಕ್ರವರ್ತಿ ಇರ್ತಾರೆ ಒಬ್ಬೊಬ್ಬರು ಒಬ್ಬರು ಹೋದ ನಂತರ ಒಬ್ಬರು ಟೋಟಲ್ ಒಂದನೇ ಶತಮಾನದಲ್ಲಿ ಎಷ್ಟು ಮಂದಿ ಚಕ್ರವರ್ತಿಗಳಿದ್ದಾರೋ ಮೊನ್ನೆ ಹೇಳಿದ್ದೀನಿ ಎಷ್ಟನೇ ಭಾಗದಲ್ಲಿ ಅಂತ ಏಳನೇ ಭಾಗದಲ್ಲಿ ಹೇಳಿದ್ದೀನಿ ಮೊದಲನೇ ಚಕ್ರವರ್ತಿ ಬಂದು ಅವುಗುಸ್ತನು ಎರಡನೇ ಚಕ್ರವರ್ತಿ ಬಂದು ತಿಬೇರಿ ಮೂರನೇ ಚಕ್ರವರ್ತಿ ಬಂದು ಕಲಿಗುಲ ನಾಲ್ಕನೇ ಚಕ್ರವರ್ತಿ ಬಂದು ಕ್ಲೋಧಿಯ ಚಕ್ರವರ್ತಿ ಐದನೇ ಚಕ್ರವರ್ತಿ ಬಂದು ನೀರೋ ಚಕ್ರವರ್ತಿ ಅಂದರೆ ಇವಾಗ ಪೌಲನು ನಾನು ಚಕ್ರವರ್ತಿ ಬಳಿಯಲ್ಲಿ ಹೋಗಿ ವಿಚಾರಣೆ ಮಾಡ್ತೀನಿ ಅಂತ ಹೇಳ್ತಾರಲ್ವ ನೀರೋ ಚಕ್ರವರ್ತಿ ಬಳಿಯಲ್ಲಿ ನೀರೋ ಚಕ್ರವರ್ತಿ ಆದ ನಂತರ ಗಲ್ಬ ಗಲ್ಬ ಆದ ನಂತರ ಓತೋ ಓತೋ ಆದ ನಂತರ ವಿಟಾಲಿಯಸ್ ವಿಟಾಲಿಯಸ್ ಆದ ನಂತರ ಪ್ಯಾಸಿಯನ್ ವೆಸ್ ಪ್ಯಾಸಿಯನ್ ಆದ ನಂತರ ಟೈಟಸ್ ಟೈಟಸ್ ಆದ ನಂತರ ಡಮಿಷಿಯನ್ ಎಂಬುವಂಥ ಚಕ್ರವರ್ತಿಗಳು ಬರ್ತಾರೆ ಪ್ರಿಯ ಒಬ್ಬರಾದ ನಂತರ ಅಂದರೆ ಇವ್ರ ಕಾಲ ಮುಗಿದ ನಂತರ ಇನ್ನೊಬ್ಬರು ಇನ್ನೊಬ್ಬರ ಕಾಲ ಮುಗಿದ ನಂತರ ಇನ್ನೊಬ್ಬರು ಹೀಗೆ ಬರ್ತಾರೆ ಇವಾಗ ನೀರೋ ಚಕ್ರವರ್ತಿ ಕಾಲದಲ್ಲಿ ಇದು ವಿಚಾರಣೆ ನಡೀತಾ ಇದೆ ಈ ನೀರೋ ಚಕ್ರವರ್ತಿ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಫೇಸ್ತನು ಎಂಬುವಂಥ ದೇಶಾಧಿಪತಿ ಆ ಒಂದು ಪ್ರಾಂತದಲ್ಲಿ ಆಳ್ವಿಕೆಯಲ್ಲಿ ಒಂದೆರಡು ವರ್ಷ ಆಳ್ವಿಕೆ ಮಾಡ್ತಾನೆ ಅಷ್ಟೇ ಈತ ಆನಂತರ ಫೇಸ್ತನೇನು ಅಂತ ಈತನು ಮರಣ ಹೊಂದುತ್ತಾನೆ ಓಕೆ ಈತನ ಕಾಲದಲ್ಲಿ ಪೌಲನ್ನು ಕೇಳ್ಕೊಳ್ಳೋವಂಥದ್ದು ಏನಂತ ನೋಡುವಾಗ ನಾನು ಚಕ್ರವರ್ತಿಯ ಬಳಿಯಲ್ಲಿ ಹೋಗಿ ಮನವಿ ಮಾಡಿಕೊಳ್ಳುತ್ತೇನೆ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಚಕ್ರವರ್ತಿ ಬಳಿಯಲ್ಲಿ ಹೋಗಿ ಮನವಿ ಮಾಡಿಕೊಳ್ಳುವಂಥ ಅಧಿಕಾರ ಇದೆಯಾ ಅಧಿಕಾರ ಇದೆಯಾ ಅಂದರೆ ರೋಮಾ ಪೌರತ್ವವನ್ನು ರೋಮಾಪುರದ ಹಕ್ಕುದಾರವನ್ನು ಹೊಂದಿರುವಂಥ ಹಕ್ಕುದಾರರಿಗೆ ಹಕ್ಕುದಾರರಿಗೆ ಒಂದು ವೇಳೆ ಈ ಪಟ್ಟಣದಲ್ಲಿ ವಿಚಾರಣೆ ಸರಿಯಾಗಿಲ್ಲ ಅಂದರೆ ಅವರು ಅವರು ಚಕ್ರವರ್ತಿಯ ಬಳಿಯಲ್ಲಿ ಕೂಡ ಮನವಿ ಮಾಡಿಕೊಳ್ಳುವಂಥದ್ದು ಅಧಿಕಾರ ಇರುತ್ತೆ ಅಲ್ಲಿ ಹೋಗಿ ವಿಚಾರಣೆ ಅಂದರೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಅಲ್ಲಿಗೆ ಹೋಗಿ ಇವು ನೋಡಿ ತಾಲೂಕಿನಲ್ಲಿ ಕೋರ್ಟುಗಳಿರುತ್ತೆ ಜಿಲ್ಲೆಗಳಲ್ಲಿ ಕೋರ್ಟುಗಳಿರುತ್ತೆ ಅದೇ ಪ್ರಕಾರ ಒಂದು ಕ್ಯಾಪ್ಟನ್ ಸಿಟಿಯಲ್ಲಿ ಕೂಡ ಕೋರ್ಟುಗಳಿರುತ್ತೆ ಹೌದಲ್ವಾ ಅದಾದ ನಂತರ ಕೇಂದ್ರ ಸ್ಥಾನ ನಮ್ಮ ದೇಶಕ್ಕೆ ಕೇಂದ್ರ ಸ್ಥಾನ ಯಾವುದು ನಮ್ಮ ದೇಶಕ್ಕೆ ಡೆಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸ್ಥಾನ ಬ್ಯಾಂಗ್ಳೂರ್ ಪಟ್ಟಣ ಹೈಕೋರ್ಟು ಸುಪ್ರೀಂ ಕೋರ್ಟು ಇಲ್ಲ ತಾಲೂಕಿನಲ್ಲಿರುವಂಥ ಕೋರ್ಟುಗಳು ಇರುತ್ತಲ್ವಾ ಇವೆಲ್ಲ ದಾಟಿಕೊಂಡು ನೀವು ಸುಪ್ರೀಂ ಕೋರ್ಟಲ್ಲಿ ಕೂಡ ಒಂದು ವೇಳೆ ಕೇಸ್ ಹಾಕಿದರೆ ಅಲ್ಲಿ ಕೂಡ ವಾದ ಮಾಡ್ತೀವಿ ತಿಳ್ಕೊಳ್ತೀವಿ ಅಲ್ಲಿ ವಿಚಾರ ಮಾಡ್ತೀವಿ ಅಂದರೂ ಕೂಡ ಅವಕಾಶ ಇರುತ್ತೆ ಇವಾಗ ಚಕ್ರವರ್ತಿ ಬಳಿಯಲ್ಲಿ ಪೌಲನ್ನು ನಾನು ವಿಚಾರಣೆ ಮಾಡ್ತೀನಿ ಅಲ್ಲಿ ಅವರ ಬಳಿಯಲ್ಲಿ ನಾನು ಮಾತನಾಡುತ್ತೇನೆ ನನ್ನ ಕಷ್ಟಗಳನ್ನು ನನ್ನ ಸಮಸ್ಯೆಗಳನ್ನು ಅವರ ಬಳಿಯಲ್ಲಿ ಹೇಳ್ಕೊಳ್ಳುತ್ತೇನೆ ಅಂತ ಅಂದಾಗ ಈ ಫೇಸ್ತನು ಎಂಬುವಂಥ ಈತನು ಸರಿ ಆಯಿತು ಹಾಗಾದರೆ ಅಲ್ಲಿಗೆ ಕಳ್ಸ್ಕೊಡ್ತೀನಿ ಅಲ್ಲಿಗೆ ಕಳಿಸ್ಕೊಡ್ತೀನಿ ಎಲ್ಲಿಗೆ ಆತನ ಎಲ್ಲಿದ್ದಾನೆ ಚಕ್ರವರ್ತಿ ರೋಮಾಪುರದಲ್ಲಿದ್ದಾನೆ ಇಟಲಿ ದೇಶ ಎಷ್ಟು ದೂರ ಇದೆ ಅಂತ ನೋಡುವಾಗ ಒಂದು ಸಾರಿ ಮ್ಯಾಪ್ ಹಾಕಪ್ಪ ಅಂದರೆ ಇವಾಗ ಕೈಸರೈ ಎನ್ನುವಂಥ ಪಟ್ಟಣದಿಂದ ರೋಮಾಪುರದಲ್ಲಿ ಇರುವಂಥ ಪಟ್ಟಣದಲ್ಲಿ ಅಂದರೆ ಇಟಲಿ ದೇಶಕ್ಕೆ ಹೋಗಿ ಅಲ್ಲಿ ಚಕ್ರವರ್ತಿ ಬಳಿಯಲ್ಲಿ ವಿಚಾರಣೆ ಮಾಡುತ್ತೇನೆ ಅಂದರೆ ಅವರ ಬಳಿಯಲ್ಲಿ ನನ್ನ ಮನವಿಯನ್ನು ಹೇಳಿಕೊಳ್ಳುತ್ತೇನೆ ಅಂತ ಹೇಳ್ತೇನೆ ಒಂದು ಸಾರಿ ಮ್ಯಾಪ್ ಹಾಕಪ್ಪ ನೋಡೋಣ ಏನ್ರಿ ಏನು ಅಂತ ಪಟ್ಟಣ ಈ ಯಾರೋ ಮಾರ್ಕ್ ಇದೆ ಅಲ್ವಾ ಅಲ್ಲಿದೆ ರೋಮಾಪುರ ಪಟ್ಟಣ ಎಲ್ಲಿದೆ ಅಂತ ನೋಡುವಾಗ ಸೀದಾ ಮೇಲ್ಗಡೆ ಹೋಗ್ಬೇಕಾ ಸಮುದ್ರ ಎಲ್ಲ ದಾಟಿಕೊಂಡು ಕೆಂಪು ಕೆಂಪು ದಾರಿ ಹಾಂ ಅಲ್ಲಿ ರೋಮಾಪುರ ಕಾಣ್ತಾ ಇದೆಯಾ ರೋಮಾ ಕಾಣ್ತಾ ಇದೆಯಾ ಹಾಂ ಅಲ್ಲಿದೆ ನೋಡಿ ಪ್ರೇರಿ ರೋಮಾಪುರ ಅಲ್ಲಿ ಚಕ್ರವರ್ತಿ ಇದ್ದಾನೆ ರೋಮಾಪುರಕ್ಕೆ ಪ್ರಯಾಣ ಮಾಡುವಂಥದ್ದು ಅಂದರೆ ಸಮುದ್ರ ಪ್ರಯಾಣ ಇರುತ್ತೆ ಅದು ನಾಳೆ ಮಾತನಾಡ್ತಾ ಇದ್ದೀನಿ ಪ್ರಿಯರೇ ಓಕೆನಾ ಇವತ್ತು ಓಕೆ ಅಂದರೆ ಅಲ್ಲಿ ಹೋಗಿ ಚಕ್ರವರ್ತಿಯ ಬಳಿಯಲ್ಲಿ ಮನವಿಯನ್ನು ಸಲ್ಲಿಸಬೇಕು ಇವಾಗ ಇದ್ದಿದ್ದು ಪ್ರಿಯರಾದ ದೇವ್ರ ಮಕ್ಕಳಿರ ಕೈಸರಿ ಎನ್ನುವಂಥ ಪಟ್ಟಣದಲ್ಲಿದ್ದಾನೆ ಇಲ್ಲಿ ದೇಶಾಧಿಪತಿ ಇದ್ದಾರೆ ಅವ್ರ ಬಳಿಯಲ್ಲಿ ಹೇಳಿದಾಗ ಅವರು ಒಬ್ಬೊಬ್ಬರೊಂದೊಂದು ರೀತಿಯಲ್ಲ ಅಂದರೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಪೌಲನಿಗೆ ಅನ್ಯಾಯವಾಗ್ತಾ ಇದೆ ಒಬ್ಬ ಅರಸನು ಬಂದ ಆತನ ಬಳಿಯಲು ವಿಚಾರಣೆ ಇನ್ನೊಬ್ಬರು ಬಂದರು ಅವ್ರ ಬಳಿಯಲಿ ವಿಚಾರಣೆ ಆ ನಂತರ ಇನ್ನೊಬ್ಬರು ಬಂದರು ಅವ್ರ ಬಳಿಯಲು ವಿಚಾರಣೆ ಇದೇ ನಡೀತಾ ಇದೆ ನ್ಯಾಯ ಇಲ್ಲ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಯಾಕೆ ಸೀದ ನಾನು ಎಲ್ಲಿಗೆ ಹೋಗ್ತೀನಿ ಅಂದಾಗ ಸರಿ ಅಲ್ಲಿಗೆ ಕಳಿಸ್ಬಿಡೋಣ ಅಂತೇಳಿ ಸಿದ್ಧರಾಗ್ತಾ ಇದ್ದಾರೆ ಅಷ್ಟರೊಳಗಡೆ ಯಾರು ಬರ್ತಾರಂತ ನೋಡುವಾಗ ಅಗ್ರಿಪ್ಪ ರಾಜನು ಬರ್ತಾನೆ ಪ್ರಿಯರಿ ಅಗ್ರಿಪ್ಪ ರಾಜನು ಹದಿಮೂರನೇ ವಚನ ನೋಡೋಣ ಹದಿಮೂರನೇ ವಚನ ಕೆಲವು ದಿವಸಗಳು ಗತಿಸಿದ ನಂತರ ಅಗ್ರಿಪರಾಜನು ಬೆರ್ನಿಕೆ ರಾಣಿಯು ಫೇಸ್ತನ ದರ್ಶನ ಮಾಡಿಕೊಳ್ಳುವುದಕ್ಕೆ ಕೈಸರ್ಯಕ್ಕೆ ಬಂದರು ಯಾರಿವರು ಇವರು ಅಗ್ರಿಪರಾಜನಂತೆ ಬೆರ್ನಿಕೆ ರಾಣಿಯು ಫೇಸ್ತನ ದರ್ಶನ ಮಾಡಿಕೊಳ್ಳುವುದಕ್ಕೆ ಕೈಸರ್ಯಕ್ಕೆ ಬಂದರು ಅಂದರೆ ಇವಾಗ ಅಗ್ರಿಪರಾಜನು ಬೆರ್ನಿಕೆ ರಾಣಿಯು ಇಬ್ಬರು ಬಂದಿದ್ದಾರಂತೆ ಅವ್ರನ್ನ ನೋಡೋದಕ್ಕೆ ಇವಾಗ ಇವ್ರ ಬಳಿಯಲ್ಲಿ ವಿಚಾರ ನಡೀತಾ ಇದೆ ಈ ಅಗ್ರಿಪ್ಪನು ಯಾರು ಅಗ್ರಿಪ್ಪನು ಅಂತ ನೋಡುವಾಗ ಏನ್ರಿ ಹನ್ನೆರಡನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಯಾಕೋಬನನ್ನು ಕೊಂದಾಗ್ತಾನೆ ನೋಡಿ ಕತ್ತಿಯಿಂದ ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಪೇತ್ರನನ್ನು ಯಾಕೋಬನನ್ನು ಹಿಡಿತಾರೆ ಹಿಡಿದ ನಂತರ ಯಾಕೋಬನನ್ನು ಕತ್ತಿಯಿಂದ ಕೊಂದಾಕ್ತಾರೆ ಯಾರು ಏರೋದ ಆತನ ಹೆಸರು ಕೂಡ ಮೊದಲನೇ ಅಗ್ರಿಪ್ಪ ಈತನು ಎರಡನೇ ಅಗ್ರಿಪ್ಪ ಆತನು ಏರೋದನು ಅಂದರೆ ಅರಸನು ಈತನು ಕೂಡ ಯಾರದ್ದು ನೋಡುವಾಗ ಅರಸನು ಈತನು ಯಾರು ಅಗ್ರಿಪ್ಪನು ಅಂತ ನೋಡುವಾಗ ಏನು ರೀ ಹನ್ನೆರಡನೇ ಅಧ್ಯಾಯದಲ್ಲಿ ಇದ್ದಂಥ ಆ ಅಗ್ರಿಪ್ಪನ ಮಗನು ಈತನು ಮತ್ತು ಏರೋದರ ಎಷ್ಟು ಮಂದಿ ಏರೋದರು ಇದ್ದಾರಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಿಂದ ಅನೇಕ ಮಂದಿ ಏರೋದರು ಕಾಣ್ತಾ ಇರ್ತಾರೆ ಲೋಕನ ಬರೆದ ಸುವಾರ್ತೆಯಲ್ಲಿ ಆನಂತರ ಅಪೋಸ್ಟಲರ ಕೃತ್ಯಗಳಲ್ಲಿ ಇಲ್ಲೊಬ್ಬರು ಏರೋದಾ ಅಲ್ಲೊಬ್ಬ ಏರೋದಾ ಅಂತ ಕಾಣ್ತಾ ಇರ್ತಾರೆ ನೋಡುವಾಗ ಸುಮಾರು ಒಂದು ಏಳು ಮಂದಿ ಏರೋದರು ಕಾಣ್ತಾರೆ ಪ್ರಿಯರ ದೇವ್ರ ಮಕ್ಕಳಿಗೆ ಏಳು ಮಂದಿ ಏರೋದರು ಕಾಣ್ತಾರೆ ಬೈಬಲ್ ಗ್ರಂಥದಲ್ಲಿ ಇವಾಗ ಯೇಸು ಕ್ರಿಸ್ತರು ಜನ್ಮಿಸಿದಾಗ ಒಬ್ಬ ಏರೋದ ಒಂದು ಸಾರಿ ಬರ್ದು ಸುವಾರ್ತೆ ಎರಡನೇ ಅಧ್ಯಾಯಕ್ಕೆ ಬನ್ನಿ ಬೇಗ ಬರ್ದು ಸುವಾರ್ತೆ ಎರಡನೇ ಅಧ್ಯಾಯ ಯಾಕೆಂದರೆ ಇಲ್ಲಿ ಇರುವಂಥ ಈ ಅಪೋಸ್ಟಲರ್ ಕೃತ್ಯಗಳು ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಇದ್ದಂಥ ಈ ಅಗ್ರಿಪ್ಪನು ಇಲ್ಲಾಂದರೆ ಏರೋದನ್ನು ಯಾರು ಅಂತ ಗೊತ್ತಾಗಬೇಕಾದ್ರೆ ಇವು ಸ್ವಲ್ಪ ತಿಳ್ಕೊಳ್ಳೋಣ ಮತ್ತೆ ಸುವಾರ್ತೆ ಎರಡನೇ ಅಧ್ಯಾಯ ಒಂದನೇ ವಚನ ನೋಡಿ ಅರಸನಾದ ಏರೋದನ ದಿನಗಳಲ್ಲಿ ಸಾಗುಮ ಅಂದರೆ ಏಸು ಕ್ರಿಸ್ತರು ಜನ್ಮಿಸಿದಾಗ ಮೂಡಣ ದೇಶದಿಂದ ಜ್ಯೋತಿಷ್ಯರು ಇಲ್ಲಾಂದರೆ ಜ್ಞಾನಿಗಳು ಬರ್ತಾರೆ ನೋಡಿ ಜ್ಞಾನಿಗಳು ಬಂದಾಗ ಈ ವಿಷಯವನ್ನು ಏರೋದನಿಗೆ ತಿಳಿಸಿದಾಗ ಆ ಏರೋದನು ಏನು ಚಿಕ್ಕ ಮಕ್ಕಳನ್ನು ಅಂದರೆ ಏಸು ಕ್ರಿಸ್ತರನ್ನು ಕೊಂದಾಗಬೇಕು ಎಂಬಂಥ ಪ್ಲಾನಿಂದ ಚಿಕ್ಕ ಮಕ್ಕಳನ್ನು ಎರಡು ವರ್ಷ ವಯಸ್ಸಿಗಿಂತ ಚಿಕ್ಕ ಮಕ್ಕಳನ್ನು ಕೊಂದಾಕಿರುವಂಥ ಏರೋಧ ಈ ಹೇರೋದ ಈತನಿಗೆ ಮಹಾ ಏರೋದನು ಎಂದು ಕರೀತಾರೆ ಈತನಿಗೆ ಮಹಾ ಏರೋದನ ಎಂದು ಕರೀತಾರೆ ಈತನು ಸತ್ತ ನಂತರ ಈತನ ಮಗನಾಗಿರುವಂಥ ಇನ್ನೊಬ್ಬನು ಏರೋದನ್ನು ಬರ್ತಾನೆ ಈತನು ಸತ್ತ ನಂತರ ಅಧಿಕಾರಕ್ಕೆ ಈತನ ಮಗನಾಗಿರುವಂಥ ಇನ್ನೊಬ್ಬನು ಬರ್ತಾನೆ ಆತನ ಹೆಸರೇನಂತೂ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರಾಮ್ ಅರಿಕೆ ಲಾಯನು ಎಂಬುವಂಥ ಏರೋದನ್ನು ಬರ್ತಾನೆ ಅಂದರೆ ಈ ಏರೋದನ್ನು ಸತ್ತ ನಂತರ ಇನ್ನೊಬ್ಬನು ಅಂದರೆ ಏರೋದನ ಮಗನು ಬರ್ತಾನೆ ಆತನ ಹೆಸರು ಅರಿಕೆ ಲಾಯನು ಯಹೋದ್ಯರಿಗೆ ಅರಸನಾಗಿ ನೇಮಿಸಲ್ಪಡ್ತಾನೆ ಅದು ಎಲ್ಲಿರುತ್ತೆ ಅಂತ ನೋಡುವಾಗ ಎರಡನೇ ಅಧ್ಯಾಯ ಮತ್ತ ಏನು ಬರೆದು ಸುವಾರ್ತೆ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಏರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಎದ್ದು ಕೂಸನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವನು ಸತ್ತು ಹೋದನು ಎಂದು ಹೇಳಿದನು ಆಗ ಯೂಸೇಪನು ಎದ್ದು ಕೂಸನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಬಂದನು ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಏರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು ಅಂದರೆ ಅರ್ಕೆಲಾಯನು ಎಂಬುವಂಥ ಏರೋದನ ಮಗನಾಗಿರುವಂಥ ಈತನು ಏನ್ರಿ ಆಳ್ವಿಕೆಯಲ್ಲಿ ಬರ್ತಾನೆ ಪ್ರೇರಿ ಈತನು ಕೂಡ ಏರೋದನು ಏರೋದನ ಮಗನು ಏರೋದನು ಅವ್ರ ಸಂತಾನಕ್ಕೆ ಅಂತ ಕರೀತಾರೆ ಯಹೋದ್ಯರನ್ನು ಆಳ್ವಿಕೆ ಮಾಡ್ತಾರೆ ಪ್ರಿಯರಾದ ದೇವರ ಮಕ್ಕಳಿರು ಇವರಾದ ಮೇಲೆ ಯಾರು ಅರಿಕೆ ಲಯನ ಆದ ಮೇಲೆ ಇನ್ನು ಕೆಲವರು ಬರ್ತಾರೆ ಅವ್ರ ಹೆಸರು ಏನಂತ ನೋಡುವಾಗ ಅಂತಿಫ ಏನು ಏರೋದ ಫಿಲಿಪೈನು ಅಂತ ಏರೋದ ಎರಡನೇ ಫಿಲಿಪ್ಪ ಅಂತ ಏರೋದ ಆದಮೇಲೆ ಇನ್ನೊಬ್ಬ ಏರೋದು ಬರ್ತಾನೆ ಯಾವ ಏರೋದಂತೂ ನೋಡುವಾಗ ಅಂದ್ರೆ ಏಸು ಕ್ರೀಸ್ತರು ಸುವಾರ್ತೆ ಪ್ರಾರಂಭ ಮಾಡಿರುವಂತ ಕಾಲದಲ್ಲಿ ಎರಡನೇದಾಗಿ ಯೋಹಾನನ ತಲೆಯನ್ನು ಕತ್ತರಿಸಿರ್ತಾರೆ ನೋಡಿ ಏರೋದನು ಈ ಏರೋದನ ಹೆಸರು ಅಂತಿಫ ಏರೋದ ಏಸು ಕ್ರಿಸ್ತರ ಸಿಲಿಬೆ ಮರಣವನ್ನು ಹೊಂದುವಂತ ಕಾಲದಲ್ಲಿ ಇದ್ದಂತ ಈ ಅಂತಿಫ ಏರೋದನು ಅಂತ ಇನ್ನೊಬ್ಬ ಇದ್ದಾನೆ ಫಿಲಿಪನ್ ಅಂತ ಫಿಲಿಪ ಏರೋದರು ಇಬ್ಬರು ಇರ್ತಾರೆ ಇವ್ರದೆಲ್ಲ ಆದ್ಮೇಲೆ ಇವ್ರದೆಲ್ಲ ಆದಮೇಲೆ ಅಪೋಸ್ಟಲರು ಕೃತ್ಯಗಳಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಅಗ್ರಿಪ ಯೂರೋದ ಕ್ಲೋದೆ ಚಕ್ರವರ್ತಿ ಕಾಲದಲ್ಲಿರ್ತಾನೆ ಆತನ ಆದಮೇಲೆ ಈ ಅಗ್ರಿಪ ಇವರೋದನ್ನು ಮೊದಲನೇ ಅಗ್ರಿಪ ಇವರೋದನ್ನು ಸತ್ತ ನಂತರ ಎರಡನೇ ಅಗ್ರಿಪ ಇವರೋದನ್ನು ಬರ್ತಾನೆ ಆ ಎರಡನೇ ಅಗ್ರಿಪ ಯೂರೋದನೇ ಅರಸನೆ ಇವಾಗ ಅಪೋಸ್ಟಲರು ಕೃತ್ಯಗಳು ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನೋಡುವಂಥ ಅಗ್ರಿಪನು ಅಪೋಸ್ಟಲರು ಕೃತ್ಯಗಳು ಇಪ್ಪತ್ತೈದನೇ ಹಧ್ಯಕ್ಕೆ ಬನ್ನಿ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೈದನೇ ಅಧ್ಯಾಯ ಹದಿಮೂರನೇನು ವಚನ ಕೆಲವು ದಿವಸಗಳು ಗತಿಸಿದ ನಂತರ ಅಗ್ರಿಪ್ಪ ರಾಜನು ಬೆರ್ನಿಕೆ ರಾಣಿಯು ಫೇಸ್ತನ ದರ್ಶನ ಮಾಡಿಕೊಳ್ಳುವುದಕ್ಕೆ ಕೈಸರೆಯಕ್ಕೆ ಬಂದರು ಅವರು ಅನೇಕ ದಿವಸ ಅಲ್ಲಿ ನಿಂತಿರಲಾಗಿ ಫೇಸ್ತನು ಪೌಲನ ಸಂಗತಿಯನ್ನು ರಾಜನಿಗೆ ತಿಳಿಸಿ ಹೇಳಿದ್ದೇನೆಂದರೆ ಫೆಲಿಕ್ಸನ್ನು ಬಿಟ್ಟು ಹೋದ ಒಬ್ಬ ಸೆರೆಯವನು ಇದ್ದಾನೆ ನಾನು ಎರುಸಲೇಮಿನಲ್ಲಿ ಇದ್ದಾಗ ಯಹೋದ್ಯರ ಮಹಾಯಾಜಕರು ಸಭೆ ಹಿರಿಯರು ಅವನ ವಿಷಯವಾಗಿ ನನಗೆ ಫಿರ್ಯಾದಿ ಹೇಳಿ ಅವನಿಗೆ ವಿರುದ್ಧವಾಗಿ ತೀರ್ಪು ಆಗಬೇಕೆಂದು ಬೇಡಿಕೊಂಡರು ನಾನು ಅವರಿಗೆ ಪ್ರತಿವಾದಿಯು ವಾದಿಗಳಿಗೆ ಮುಖಾಮುಖಿಯಾಗಿ ನಿಂತು ತನ್ನ ಮೇಲೆ ಆರೋಪಿಸಿದ ದೋಷ ವಿಷಯದಲ್ಲಿ ಪ್ರತಿವಾದ ಮಾಡುವುದಕ್ಕೆ ಆಸ್ಪಾದ ಕೊಡದೆ ಅವನನ್ನು ಒಪ್ಪಿಸಿ ಬಿಡುವುದು ರೋಮಾಯರ ಪದ್ಧತಿಯಲ್ಲವೆಂದು ಹೇಳಿದನು ಅವರು ಇಲ್ಲಿಗೆ ಕೂಡಿ ಬಂದಾಗ ನಾನು ಸ್ವಲ್ಪವಾದರೂ ತಡಮಾಡದೆ ಮರುದಿನವೇ ನ್ಯಾಯಸ್ಥಾನದ ಮೇಲೆ ಕೂತುಕೊಂಡು ಆ ಮನುಷ್ಯನನ್ನು ತರಬೇಕೆಂದು ಅಪ್ಪಣೆ ಕೊಟ್ಟು ತಪ್ಪು ಒರೆಸುವವರು ನಿಂತುಕೊಂಡು ನಾನು ಭಾವಿಸಿದ ಅಪರಾಧಗಳಲ್ಲಿ ಒಂದನ್ನಾದರೂ ಅವನ ಮೇಲೆ ವರಿಸದೆ ಅವರ ಮತದ ವಿಷಯದಲ್ಲಿಯೂ ಸತ್ತು ಹೋದಂಥ ಯೇಸುವೆಂಬ ಒಬ್ಬ ವಿಷಯದಲ್ಲಿಯೂ ಅವನ ಮೇಲೆ ಕೆಲವು ವಿವಾದ ಮಾತುಗಳನ್ನು ತಂದರು ಆ ಏಸು ಜೀವಿತನಾಗಿದ್ದಾನೆಂದು ಪೌಲನು ಹೇಳಿದನು ಇಂಥ ಕಾರ್ಯಗಳನ್ನು ಹೇಗೆ ವಿಚಾರಣೆ ಮಾಡಬೇಕು ನನಗೆ ತೋರದೆ ನೀನೇ ಎರುಶಲೇಮಿಗೆ ಹೋಗಿ ಅಲ್ಲಿ ಇವುಗಳ ವಿಷಯವಾಗಿ ವಿಚಾರಣೆ ಹೊಂದುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ನಾನು ಕೇಳಲು ಪೌಲನು ಚಕ್ರವರ್ತಿ ಎದುರಿನಲ್ಲಿ ಹೇಳಿಕೊಳ್ಳುವ ಪರ್ಯಂತರ ತನ್ನನ್ನು ಕಾಯಬೇಕೆಂದು ಕೇಳಿಕೊಂಡಾಗ ನಾನು ಚಕ್ರವರ್ತಿಯ ಬಳಿಗೆ ಕಳಿಸುವ ತನಕ ಅವನನ್ನು ಕಾಯುವುದಕ್ಕೆ ಅಪ್ಪಣೆ ಕೊಟ್ಟನು ಎಂದು ಹೇಳಿದನು ಅದಕ್ಕೆ ಅಗ್ರಿಪ್ಪನು ಆ ಮನುಷ್ಯನು ಹೇಳಿಕೊಳ್ಳುವುದನ್ನು ಕೇಳುವುದಕ್ಕೆ ನನಗೂ ಮನಸ್ಸದೆ ಎಂದು ಹೇಳಲು ಗಮನಿಸಬೇಕು ದೇವ್ರ ಮಕ್ಕಳಿರ ಇವಾಗ ಅಗ್ರಿಪ್ಪನಿಗೆಲ್ಲ ಹೇಳ್ತಾ ಇದ್ದಾನೆ ಯಾರು ಫೇಸ್ತನು ಎಂಬುವಂಥ ದೇಶಾಧಿಪತಿ ಓಹ್ ಇಷ್ಟೆಲ್ಲ ನಡೆದಿದೆಯಾ ಅಂಥೇಳಿ ಇವಾಗ ಆ ಮನುಷ್ಯನ ಹೇಳುವಂಥ ಮತ್ತೆ ನಾನು ಕೇಳಬೇಕು ಕರ್ಕೊಂಡು ಬನ್ನಿ ಆ ಗ್ರೀಪ ಹೇಳ್ತಾ ಇದ್ದಾನೆ ಆಲ್ರೆಡಿ ಎರಿಶಲಂ ಪಟ್ಟಣದಲ್ಲಿ ವಿಚಾರಣೆ ನಡೆದಿದೆ ಯಾರ ಮುಂದೆ ನಡೆದಿದೆ ಯಾಜಕರ ಮುಂದೆ ಹಿರಿಯರ ಮುಂದೆ ಸಹಸ್ರಾಧಿಪತ್ಯಗಳ ಮುಂದೆ ವಿಚಾರಣೆ ನಡೆದಿರುವಾಗ ಅಲ್ಲಿ ಯಾರೂ ಕೂಡ ತಪ್ಪು ಒರೆಸೋದಕ್ಕೆ ಆಗಲಿಲ್ಲ ಅಲ್ಲೇ ಬಿಡ್ಬೋದಾಗಿತ್ತು ಆದರೆ ಕುತಂತ್ರ ನಡೀತಾ ಇದೆ ಪೌಲನ ವಿಷಯದಲ್ಲಿ ಅಲ್ಲಿಂದ ಫೆಲಿಕ್ಸೆ ಎಂಬುವಂಥ ಆತನ ಬಳಿಗೆ ಕರ್ಕೊಂಡು ಬಂದರು ದೇಶಾಧಿಪತಿ ಬಳಿಯಲ್ಲಿ ಆತನ ಬಳಿ ವಿಚಾರ ಮಾಡಿದಾಗ ಸುಮಾರು ಎರಡು ವರ್ಷ ಕಾಲ ಕಳೆಯುತ್ತೆ ರೀ ಏನು ಮಾಡ್ತಾನಂತ ನೋಡುವಾಗ ಲಂಚ ಏನಾದರೂ ಸಿಗುತ್ತಂತ ನೋಡಿ 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 ಕಾಯಿಸಿ ಆನಂತರ ಅಧಿಕಾರದಿಂದ ಬಿಟ್ಟು ಹೋಗುವಾಗ ಈತನನ್ನು ಇನ್ನೊಬ್ಬ ಅಧಿಕಾರಿಗೆ ಒಪ್ಪಿಸಿ ಹೋಗ್ತಾನೆ ಈತ ಬಂದು ಏನು ಮಾಡ್ತಾನಂತ ನೋಡುವಾಗ ಫೇಸ್ತನ ಅಂತ ಈತನು ಈತನು ಕೂಡ ವಿಚಾರ ಮಾಡಿದ್ದಾನೆ ಏನೂ ತಪ್ಪು ಕಾಣ್ತಾ ಇಲ್ಲ ಕೊನೆಯದಾಗಿ ಅಗ್ರಿಪ್ಪನ್ ಬಂದಿದ್ದಾನೆ ಗಂಡ ಹೆಂಡತಿ ಇಬ್ಬರು ಕೂಡ ಹಾಂ ಇವರು ಬಂದು ಹಾಂ ಇವರೇನು ನಾನು ಕೂಡ ಕೇಳ್ತೀನಿ ಕರ್ಕೊಂಬನ್ನಿ ಅಗ್ರಿಪ್ಪನ್ ಹಾಂ ಕರ್ಕೊಂಡು ಬಂದ ನಂತರ ಇವ್ರ ಬಳಿಯಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ ನೋಡಿ ಇಪ್ಪತ್ತ್ಮೂರನೇ ವಚನ ಮರುದಿನ ಅಗ್ರಿಪ್ಪ ರಾಜನು ಬೆರ್ನಿಕೆ ರಾಣಿಯ ಬಹು ಆಡಂಬರದಿಂದ ಬಂದು ಸಹಸ್ರಾಧಿಪತಿಗಳ ಮತ್ತು ಪಟ್ಟಣದ ಮುಖಂಡರ ಸಂಗಡ ಸಭಾಸ್ಥಾನದೊಳಗೆ ಸೇರಿದಾಗ ಫೇಸ್ತನು ಅಪ್ಪಣೆ ಕೊಡಲು ಅಂದರೆ ರಾಜಾರಾಣಿ ಇಬ್ಬರು ಕೂಡ ಬಂದು ಒಳ್ಳೆ ರೀತಿಯಲ್ಲಿ ಅಲಂಕರಣ ಧರಿಸಿಕೊಂಡು ಬಂದು ಕೂತ್ಕೊಂಡಿದ್ದಾರೆ ನೋಡೋಣ ಯಾರು ಅಂತಂದು ಏನಪ್ಪಂತ ನೋಡುವಾಗ ಸುಮ್ಮನೆ ಎಲ್ಲ ಹೊರಗಡೆ ಡಂಬಾಚಾರ ಸಮಾಜವನ್ನು ಕಾಪಾಡಬೇಕು ಸಮಾಜವನ್ನು ಉದ್ಧಾರ ಮಾಡಬೇಕು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಇಂಥ ಆಲೋಚನೆ ಏನಿಲ್ಲ ಎಲ್ಲ ಡಂಬಾಚಾರನ ಅಷ್ಟೆ ನಾವು ತೋರಿಸ್ಕೊಳ್ಬೇಕು ಏನು ತೋರಿಸ್ಕೊಡ್ತಾರೋ ತೋರಿಸ್ಕೊಡಿ ಒಟ್ಟಿನಲ್ಲಿ ಆ ಮನುಷ್ಯನಿಗೆ ನ್ಯಾಯ ಕಲ್ಪಿಸಿಕೊಡ್ತಾರಾ ಏನಾಗುತ್ತೆ ಅಂತ ನೋಡುವಾಗ ಇಪ್ಪತ್ನಾಲ್ಕನೇ ವಚನ ಆಗ ಫೇಸ್ತನು ಅಗ್ರಿಪರಾಜನೇ ನಮ್ಮ ಸಂಗಡ ಕೂಡಿ ಬಂದಿರುವ ಎಲ್ಲ ಜನರೇ ಈ ಮನುಷ್ಯನನ್ನು ನೋಡುತ್ತೀರಲ್ಲ ಇವನ ವಿಷಯದಲ್ಲಿ ಯಹೋದ್ಯರೆಲ್ಲರೂ ಇವನು ಇನ್ನು ಮೇಲೆ ಬದುಕಬಾರದೆಂದು ಹೋಗುತ್ತಾ ಎರುಶಲೇಮಿನಲ್ಲಿಯೂ ಇಲ್ಲಿಯೂ ನನ್ನನ್ನು ಬೇಡಿಕೊಂಡರು ಇವರು ಮರಣದಂಡನೆಗೆ ಕಾರಣವಾದದ್ದೇನೂ ಮಾಡಲಿಲ್ಲವೆಂದು ನನಗೆ ಕಂಡುಬಂತು ತಾನೇ ಚಕ್ರವರ್ತಿಗೆ ವಿಜ್ಞಾಪನೆ ಮಾಡಿಕೊಂಡದರಿಂದ ಇವನನ್ನು ಕಳಿಸುವುದಕ್ಕೆ ತೀರ್ಮಾನಿಸಿದ್ದೇನೆ ಇವನ ವಿಷಯದಲ್ಲಿ ಮಹಾ ಸನ್ನಿಧಾನಕ್ಕೆ ಬರೆಯುವುದಕ್ಕೆ ನಿಶ್ಚಯವಾದದ್ದೇನೂ ಇಲ್ಲ ಸೆರೆಯವನ ಮೇಲೆ ಆರೋಪಿಸಿರುವ ದೋಷಗಳನ್ನು ಸೂಚಿಸದೆ ಇವನನ್ನು ಕಳಿಸುವುದು ಯುಕ್ತವಲ್ಲವೆಂದು ನನಗೆ ತೋರುತ್ತದೆ ಆದ್ದರಿಂದ ವಿಚಾರಣೆಯಾದ ಮೇಲೆ ಬರೆಯುವುದಕ್ಕೆ ಏನಾದರೂ ಸಿಕ್ಕಿತೆಂದು ಇವನನ್ನು ನಿಮ್ಮ ಮುಂದೆ ಮುಖ್ಯವಾಗಿ ಅಗ್ರಿಪ್ಪರಾಜನೇ ನಿನ್ನ ಮುಂದೆ ಕರೆಸಿದ್ದೇನೆ ಅಂದರೆ ಒಟ್ಟಿನಲ್ಲಿ ಮತ್ತೊಂದು ಸಾರಿ ಕರೆಸಿದ ಕಾರಣ ಏನಪ್ಪ ಅಂದರೆ ಈ ಮನುಷ್ಯನನ್ನು ರೋಮಪುರಕ್ಕೆ ಕಳಿಸ್ಕೊಡ್ಬೇಕು ಚಕ್ರವರ್ತಿಯ ಬಳಿಯಲ್ಲಿ ಕಳಿಸಿಕೊಡಬೇಕಾದ್ರೆ ಸ್ವಲ್ಪ ಸಂಗತಿಯನ್ನು ಬರೆದು ಕೊಡಬೇಕು ಸುಮ್ಮನೆ ಹಾಗೆ ಕಳಿಸೋದಲ್ಲ ದೇಶಾಧಿಪತಿ ಅಂದಮೇಲೆ ದೇಶಾಧಿಪತಿ ಅಂದಮೇಲೆ ಆತನ ಬಳಿಯಲ್ಲಿ ಬಂದಿರುವಂಥ ಈ ಒಂದು ಕೇಸನ್ನು ವಿಚಾರಣೆ ಮಾಡಿ ಏನು ಪ್ರಾಬ್ಲಮ್ ಇದೆ ಏನು ಸಮಸ್ಯೆಗಳಿದೆ ಅದೆಲ್ಲ ಕೂಡ ನೀಟಾಗಿ ಬರೆದು ಕಳಿಸಿ ಕೊಡಬೇಕು ಅದಕ್ಕೆ ಮತ್ತೊಂದು ಸಾರಿ ನೀವು ನೀವು ಎಲ್ಲ ನಿಂತ್ಕೊಂಡಿದ್ದೀರಲ್ಲ ಇವಾಗ ನಿಮ್ಮ ಮಧ್ಯದಲ್ಲಿ ಬರೆಸ್ತಾ ಇದ್ದೀನಿ ವಿಚಾರಣೆ ಮಾಡಿ ಅಂತೇಳಿ ಇವಾಗ ಫೈನಲ್ ಆಗಿ ಬರೆಸಿ ಏನ್ರಿ ರೋಮಾಪುರಕ್ಕೆ ಕಳಿಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಈಗ ಅಗ್ರಿಪ್ಪ ರಾಜನು ನೋಡಿ ಇಪ್ಪತ್ತಾರನೋಚನ ಆಗ ಅಗ್ರಿಪ್ಪನು ಪೌಲನಿಗೆ ನೀನು ನಿನ್ನ ಪಕ್ಷದಲ್ಲಿ ಮಾತನಾಡಬಹುದು ಅನ್ನಲು ಪೌಲನು ಕೈ ಎತ್ತಿ ಪ್ರತಿವಾದ ಮಾಡಿದ್ದೇನೆಂದರೆ ಅಗ್ರಿಪ್ಪ ರಾಜನೇ ಯೋಹೋದ್ಯರು ನನ್ನ ಮೇಲೆ ಆರೋಪಿಸುವ ಎಲ್ಲ ದೋಷಗಳ ವಿಷಯವಾಗಿ ನಿನ್ನ ಎದುರಿನಲ್ಲಿ ನಾನು ಈವತ್ತು ಪ್ರತಿವಾದ ಮಾಡಬೇಕೆಂದಿರುವುದರಿಂದ ನನ್ನನ್ನು ಧನ್ಯನೆಂದು ಎನಿಸಿಕೊಳ್ಳುತ್ತೇನೆ ಯಾಕೆಂದರೆ ಯೋಹೋದ್ಯರಲ್ಲಿರುವ ಎಲ್ಲ ಆಚಾರಗಳನ್ನು ವಿವಾದಗಳನ್ನು ನೀನು ಚೆನ್ನಾಗಿ ಬಲ್ಲವನಾಗಿರುತ್ತೀ ಅಂದರೆ ಅಗ್ರಿಪ್ಪನೇ ಅರಸನೇ ಅಂತ ಹೇಳಿ ಆನಂತರ ನಿಮ್ಮ ಮುಂದೆ ನಾನು ಧೈರ್ಯವಾಗಿ ಮಾತನಾಡುತ್ತೇನೆ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಹಿರಿಯರು ಮುಖಂಡರು ದೇಶಾಧಿಪತಿ ಸಹಸ್ರಾಧಿಪತಿಗಳು ಶತಾಧಿಪತಿಗಳು ಇವರೆಲ್ಲರ ಮುಂದೆ ಕ್ರೈಸ್ತನನ್ನು ಕುರಿತು ಪ್ರತಿವಾದವನ್ನು ಅಲ್ಲಿ ಏನಿಲ್ಲ ಅಲ್ಲಿ ಬಂದಿರುವಂಥ ವಿಷಯ ಪೌಲನ ವಿಷಯದಲ್ಲಿ ನೋಡುವಾಗ ಮರಣ ದಂಡನೆ ಆಗೋದಕ್ಕೆ ಇಲ್ಲಾಂದ್ರೆ ಈತನನ್ನ ಜೈಲಲ್ಲಿ ಹಾಕೋದಕ್ಕೆ ಕಾರಣ ಏನು ಇಲ್ಲ ರೀ ಏಸು ಕ್ರೀಸ್ತರ ಬಗ್ಗೆ ಮಾತನಾಡಿರುವಂಥ ಒಂದೇ ಒಂದು ಕಾರಣ ಏಸು ಕ್ರೀಸ್ತರನ್ನು ಕುರಿತು ಮಾತನಾಡಿರುವಂಥದ್ದೇ ಕಾರಣ ಏನ್ರಿ ಧರ್ಮಶಾಸ್ತ್ರದ ಪ್ರಕಾರ ಧರ್ಮಶಾಸ್ತ್ರದ ಪ್ರಕಾರ ಬಿಡಿಸ್ಕೊಂಡು ಬರ್ತಾ ಇದೆ ಧರ್ಮಶಾಸ್ತ್ರದಲ್ಲಿ ಏನಿದೆ ಅವೆಲ್ಲ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾನೆ ಇವಾಗ ಅಗ್ರಿಪ್ರಾಜನಿಗೆ ಹೇಳ್ತಾ ಇದ್ದಾನೆ ಅಗ್ರಿಪ್ರಾಜನಿ 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 ಯಾಕೆಂದರೆ ಯಹೋದ್ಯದಲ್ಲಿ ಅಂದರೆ ಯಹೋದ್ಯರಲ್ಲಿ ಧರ್ಮಶಾಸ್ತ್ರವನ್ನು ಕುರಿತು ಯಹೋದ್ಯರಲ್ಲಿ ನಡೆಯುವಂಥ ಆಚಾರಗಳು ಪದ್ಧತಿಗಳು ಎಲ್ಲ ಕೂಡ ನಿಮಗೆ ಗೊತ್ತಿದೆ ನಾನು ಮೊದಲಿಂದಲೂ ಎರ್ಶಲೇಮಿನಲ್ಲಿ ನನ್ನ ದೇಶದ ಜನರೊಳಗಿದ್ದುಕೊಂಡು ಬಾಲ್ಯದಿಂದ ಬದುಕಿದ ಬಗೆಯು ಎಲ್ಲ ಯಹೋದ್ಯರಿಗೆ ತಿಳಿದೇ ಅದೇ ನಮ್ಮ ಧರ್ಮಶಾಸ್ತ್ರದಲ್ಲಿ ಬಹು ಖಂಡಿತವಾದ ಮಾತನನುಸರಿಸಿ ಪರಿಶಾಯನಾಗಿ ನಡುಕೊಂಡೆನೆಂದು ಪ್ರಾರಂಭದಿಂದಲೂ ಅವರು ಬಲ್ಲರು ಸಾಕ್ಷಿ ಹೇಳುವುದಕ್ಕೆ ಅವರಿಗೆ ಮನಸ್ಸಿದ್ದರೆ ಹೇಳಬಹುದು ಅಂದರೆ ನಾನು ಚಿಕ್ಕವನಿದ್ದಾಗ ಮೊದಲುಗೊಂಡು ನಾನು ಚಿಕ್ಕವನಿದ್ದಾಗ ಮೊದಲುಗೊಂಡು ಯೌವ್ವನ ಕಾಲ ಬರೋ ತನಕ ಅಂದರೆ ಕ್ರೈಸ್ತನನ್ನು ಹಿಂಬಾಲಿಸೋ ತನಕ ನಾನು ಧರ್ಮಶಾಸ್ತ್ರವನ್ನು ಯಾವ ರೀತಿ ಪಾಲಿಸಿದ್ದೀನಿ ಯಾವ ರೀತಿ ನಡ್ಕೊಂಡಿದ್ದೀನಿ ಯಾವ ರೀತಿ ಕಲ್ತ್ಕೊಂಡಿದ್ದೀನಿ ಇಲ್ಲಿದ್ದಂಥ ಹಿರಿಯರು ಎಲ್ಲ ಹಿರಿಯರಿಗೂ ಗೊತ್ತು ನನ್ನ ಬಗ್ಗೆ ಗೊತ್ತು ಇಲ್ಲಿ ಇಷ್ಟು ಮಂದಿ ಹಿರಿಯರು ಮುಖಂಡರು ಯೋಹುದ್ದಿಯರಲ್ಲಿ ಮುಖಂಡರಿದ್ದಾರಲ್ಲ ಇವರೆಲ್ಲರೂ ಗೊತ್ತು ನಾನು ಚಿಕ್ಕವನಿದ್ದಾಗ ಯವ್ವನ ಕಾಲದಲ್ಲಿ ಇದ್ದಾಗ ಧರ್ಮಶಾಸ್ತ್ರವನ್ನು ಯಾವ ರೀತಿ ಪಾಲಿಸಿದ್ದೀನಿ ದೇವರನ್ನು ಯಾವ ರೀತಿ ಘನಪಡಿಸಿದ್ದೀನಿ ಯಾವ ರೀತಿ ಒಳಪಟ್ಟಿದ್ದೀನಿ ಎಲ್ಲ ವಿಷಯ ಇವರೆಲ್ಲರಿಗೆ ಗೊತ್ತಿರುವಂಥ ವಿಷಯ ಬೇಕಾದರೆ ಕೇಳಿ ಅವರೆಲ್ಲರಿಗೆ ಇದ್ದಾರಲ್ಲ ಒಂದು ವೇಳೆ ಯಾರಾದರೂ ಮನಸ್ಸಿದ್ರೆ ಹೇಳಿ ಸಾಕ್ಷಿ ಹೇಳಿ ಅಂತ ಹೇಳ್ತಾ ಇದ್ದಾನೆ ಆನಂತರ ನೋಡಿ ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವವನಾಗಿ ಇಲ್ಲಿ ನಿಂತಿದ್ದೇನೆ ಅಂದರೆ ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ್ದಾರೆ ದೇವರು ನಮ್ಮ ಪಿತೃಗಳಿಗೆ ದೇವರು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನದ ವಿಷಯದಲ್ಲೇ ನಾನು ಇವಾಗ ಕೈದಿಯಾಗಿ ನಿಂತಿದ್ದೇನೆ ಅದೇ ವಿಷಯ ಅಂದರೆ ದೇವರು ಪಿತೃಗಳಿಗೆ ವಾಗ್ದಾನ ಮಾಡಿದ್ದಾನೆ ವಾಗ್ದಾನ ಮಾಡಿರುವಂಥ ವಿಷಯದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಅದೇ ವಿಷಯದಲ್ಲಿ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಏನು ವಾಗ್ದಾನ ಮಾಡಿದ್ದಾರೆ ದೇವರು ದೇವರು ಪಿತೃಗಳಿಗೆ ಏನು ವಾಗ್ದಾನ ಮಾಡಿದ್ದಾರೆ ಇಸ್ರೇಲ್ ಜನಾಂಗದವರಿಗೆ ಕ್ರಿಸ್ತ ಪೂರ್ವದಲ್ಲಿದೆಯಲ್ಲ ನಾನು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುತ್ತೇನೆ ದೇವರ ರಾಜ್ಯವನ್ನು ಸ್ಥಾಪಿಸುತ್ತೇನೆ ಆತನ ಮೂಲಕ ಲೋಕ ರಕ್ಷಣೆ ಉಂಟಾಗುತ್ತೆ ಲೋಕಕ್ಕೆ ರಕ್ಷಣೆ ಬರುತ್ತೆ ಯೋಹದ್ದಿರಿಗೂ ಅನ್ಯರಿಗೂ ಎಲ್ಲರಿಗೂ ಸೇರಿ ಒಂದೇ ಒಡಂಬಡಿಕೆಯನ್ನು ಕೊಡುತ್ತೇನೆ ಹಳೆ ಒಡಂಬಡಿಕೆಯನ್ನು ರದ್ದು ಮಾಡಿ ಹೊಸ ಒಡಂಬಡಿಕೆಯನ್ನು ಕೊಡುತ್ತೇನೆ ಇವೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಇದೆಯಲ್ವಾ ಮೆಸ್ಸಯನು ಕ್ರೀಸ್ತನು ಅಭಿಷಕ್ತನು ವಾಗ್ದಾನ ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ದೇವರ ರಾಜ್ಯವನ್ನು ಕುರಿತು ಸಭೆಯನ್ನು ಕುರಿತು ದೇವರ ಸಭೆಯನ್ನು ಕುರಿತು ದೇವರ ಮಂದಿರವನ್ನು ಕುರಿತು ದೇವರ ರಾಜ್ಯವನ್ನು ಕುರಿತು ದೇವರ ರಾಜ್ಯವನ್ನು ಕುರಿತು ವಾಗ್ದಾನ ಮಾಡಿದ ಆ ವಾಗ್ದಾನ ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆಗೊಂಡಿದೆ ಅದೇ ವಿಷಯದಲ್ಲಿ ವಿಚಾರ ನಡೀತಾ ಇದೆ ಅದೇ ವಿಷಯದಲ್ಲಿ ಬಿಟ್ಟರೆ ಬೇರೆ ಏನಿಲ್ಲ ದೇವರು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನದ ಪ್ರಕಾರ ಒಂದನೇ ಶತಮಾನದಲ್ಲಿ ಅಂದರೆ ಏಸು ಕ್ರಿಸ್ತರು ಬಂದಿದ್ದಾರೆ ಆ ಕ್ರಿಸ್ತರನ್ನು ಇವರೇನು ಮಾಡಿದ್ದಾರೆ ಇವರು ಸಿಲುಬಿಗೆ ಹಾಕಿ ಕೊಂದಾಕಿದ್ದಾರೆ ಆ ನಂತರ ಸಮಾಧಿ ಮಾಡಲ್ಪಟ್ಟಿದ್ದಾನೆ ಪ್ರಭು ಮಾಡಲ್ಪಟ್ಟ ನಂತರ ಮೂರನೇ ದಿನದಂದು ಎದ್ದು ಬಂದಿದ್ದಾರೆ ಆ ಸಾಕ್ಷಿಗಳಾಗಿದ್ದಾರೆ ಅದೇ ಪ್ರಕಾರ ನನಗೂ ಕೂಡ ನನಗೂ ಕೂಡ ಆ ಪ್ರಭು ದರ್ಶನ ಕೊಟ್ಟಿದ್ದಾನೆ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾನೆ ಪ್ರಿಯರ ದೇವ್ರ ಮಕ್ಕಳಿರ ಆರನ ವಚನ ಮತ್ತೆ ಆರನೇ ವಚನ ಕೂಡ ನೋಡು ಸಾರಿ ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರದೆಂಬದೇ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವನಾಗಿ ಇಲ್ಲಿ ನಿಂತಿದ್ದೇನೆ ನಮ್ಮ ಹನ್ನೆರಡು ಕುಲದವರು ಅಗಲಿರುಳು ಆಸಕ್ತಿಯಿಂದ ದೇವರನ್ನು ಸೇವಿಸುತ್ತಾ ಆ ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ನಿರೀಕ್ಷಿಸುತ್ತಾ ಇದ್ದಾರೆ ರಾಜ ಆ ನಿರೀಕ್ಷೆಯ ವಿಷಯದಲ್ಲಿಯೇ ಯಹೋದ್ಯರು ನನ್ನ ಮೇಲೆ ದೋಷಾರೋಹಣೆ ಮಾಡುತ್ತಾರೆ ಆ ನಿರೀಕ್ಷೆ ವಿಷಯದಲ್ಲಿ ಅದೇ ವಿಷಯದಲ್ಲಿ ಮತ್ತೇನಿಲ್ಲ ಹಳೆ ಒಡಂಬಡಿಕೆಯಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸುತ್ತಾನೆ ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಡುತ್ತಾನೆ ಆತನು ಲೋಕಕ್ಕೆ ರಕ್ಷಕನು ಆತನ ಮೂಲಕ ಪಾಪ ಕ್ಷಮಾಪಣೆ ಇವೆಲ್ಲ ಹಳೆ ಇದೆ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನ ಕ್ರಿಸ್ತನ ಮೂಲಕ ಸ್ಥಾಪನೆಗೊಂಡಿದೆ ನೆರವೇರಿದೆಯಾ ಅಂದಾಗ ಏನ್ರಿ ಇದೇ ವಿಷಯದಲ್ಲಿ ಯಹೋದ್ಯರು ನನ್ನ ಮೇಲೆ ಇದು ದೋಷಾರೋಪಣೆ ಮಾಡುತ್ತಾರೆ ದೇವರು ಸತ್ತವರನ್ನು ದೇವರು ಸತ್ತವರನ್ನು ಎಬ್ಬಿಸಿದ್ದು ನಂಬತಕ್ಕದ್ದಲ್ಲವೆಂದು ನೀವು ಯಾಕೆ ತೀರ್ಪು ಮಾಡುತ್ತೀರಿ ನಜರೇತಿನ ಯೇಸುವಿನ ಹೆಸರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಡೆಸಬೇಕೆಂದು ನಾನು ಯೋಚಿಸಿಕೊಂಡಿದ್ದೇನೆ ಒಂದು ಕಾಲದಲ್ಲಿ ಅಂದರೆ ಏಸು ಕ್ರಿಸ್ತನ ಕ್ರಿಸ್ತನನ್ನು ನಂಬದೇ ಇರುವಾಗ ಇವರೆಲ್ಲರೂ ಯಾವ ರೀತಿ ಇದ್ದಾರೋ ಅದೇ ಪ್ರಕಾರ ಅದೇ ಪ್ರಕಾರ ನಾನು ಕೂಡ ಒಂದು ಕಾಲದಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ ಅಂದರೆ ಕ್ರೈಸ್ತರು ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತರು ಅನೇಕರು ಸುವಾರ್ತೆ ಹೇಳುವಾಗ ಅನೇಕರು ಅಭಿವೃದ್ಧಿ ಆಗುವಾಗ ನಾನು ತಡೆದಿದ್ದೀನಿ ಅದನ್ನ ಹೇಳ್ಕೊಂಡು ಇದ್ದಾನೆ ಹತ್ತನ ವಚನ ಯರುಷಲೇಮಿನಲ್ಲಿ ಹಾಗೆಯೇ ನಡೆಸಿದೇನು ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವ ಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು ಎಲ್ಲ ಸಭಾ ಮಂದಿರಗಳಲ್ಲಿಯೂ ನಾನು ಅನೇಕ ವಾರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆಯ ಮಾತುಗಳನ್ನು ಆಡುವುದಕ್ಕೆ ಪ್ರಯತ್ನಿಸಿದೆನು ಇದಲ್ಲದೆ ಅವರ ಮೇಲೆ ಬಹು ಕೋಪಾವೇಶವುಳ್ಳವನಾಗಿ ಪರಪಟ್ಟಣಗಳ ತನಕ ಅವರನ್ನು ಹಿಂಸೆ ಪಡಿಸಿದೆನು ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ ರಾಜನೇ ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಒಳಪಿಗಿಂತ ಹೆಚ್ಚಾಗಿ ಒಳಿಯುವುದನ್ನು ಕಂಡೆನು ನಾವೆಲ್ಲರೂ ನೆಲಕ್ಕೆ ಬೀಳಲು ಸೌಲನೆ ಸೌಲನೆ ಯಾಕೆ ಹಿಂಸೆ ಪಡಿಸುತ್ತಿ ಮುಳ್ಳು ಗೋಲನ್ನು ಒಡಿಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು ಆಗ ನಾನು ಕರ್ತನಿ ನೀನಾರು ಅನ್ನಲು ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ನೀನು ಎದ್ದು ನಿಂತುಕೋ ನಿನ್ನನ್ನು ನನ್ನ ಸೇವಕನಾಗಿ ಸಾಕ್ಷಿಯಾಗಿ ನೇಮಿಸೋದಗೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು ನಾನು ನಿನ್ನನ್ನು ಇಸ್ರೇಲ್ ಜನರ ಕೈಯೊಳಗಿಂದ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವವರಿಂದ ಪಾಪ ಪರಿಹಾರವನ್ನು ಪವಿತ್ರರಾಗುವವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು ಆದ ಕಾರಣ ರಾಜನೇ ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ನಾನು ಅವಿದೇನಾಗದೆ ವಿದೇನಾಗಿ ಮೊದಲು ದಮಸ್ಕದವರೆಗೆ ಆಮೇಲೆ ಎರುಶುಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಮನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು ಈ ಕಾರಣದಿಂದ ಯಹೋದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು ಅಗ್ರಿಪರಾಜನೇ ಅಂತ ಹೇಳ್ತಾರೆ ಇವೆಲ್ಲ ಹೇಳ್ಕೊಂಡು ಅಂದರೆ ಪ್ರಿಯರ ದೇವ್ರ ಮಕ್ಕಳಿರೋ ಯೋಚನೆ ಮಾಡಿ ಅಂದರೆ ಯೇಸು ಕ್ರಿಸ್ತರನ್ನು ನಂಬೋದಕ್ಕಿಂತ ಮುಂಚಿತವಾಗಿ ಇವರು ಯಾವ ರೀತಿ ನನ್ನ ಮೇಲೆ ದೋಷ ಆರೋಪಣೆ ಮಾಡಿದ್ದಾರೋ ಅದೇ ಪ್ರಕಾರ ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತರನ್ನು ನಾನು ಹಿಂಸೆ ಪಡಿಸಿದ್ದೀನಿ ಶೋಧನೆ ಕೊಟ್ಟಿದ್ದೀನಿ ಒಡೆದಿದ್ದೀನಿ ಆನಂತರ ಸೆರೆಮನೆಯಲ್ಲಿ ಹಾಕಿದ್ದೀನಿ ಯಾಜಕರ ಬಳಿಯಲ್ಲಿ ಅನುಮತಿ ಪಡ್ಕೊಂಡು ಅನೇಕ ಸಭೆಗಳನ್ನು ಹಾಳು ಮಾಡಿದ್ದೀನಿ ಹಾಳು ಮಾಡುವಂಥ ಸಮಯದಲ್ಲಿ ಪ್ರಭು ನನಗೆ ದರ್ಶನ ಕೊಟ್ಟಿದ್ದಾನೆ ನನಗೆ ಕಂಡಿದ್ದಾನೆ ಕಂಡ ತಕ್ಷಣ ನನ್ನ ಕಣ್ಣುಗಳು ಹೋಯಿತು ಆನಂತರ ಮತ್ತೆ ಪ್ರ ಒಬ್ಬ ಸೇವಕನು ಪ್ರಾರ್ಥನೆ ಮಾಡಿದ ನನ್ನ ಕಣ್ಣುಗಳು ಬಂತು ಆನಂತರ ಕಣ್ಣುಗಳು ಬಂದ ನಂತರ ನಾನು ಸುವಾರ್ತಿಗೋಸ್ಕರ ನಿಂತಿದ್ದೀನಿ ಕ್ರಿಸ್ತನ ಪ್ರೀತಿಯನ್ನು ನಾನು ಸಾರ್ತಾ ಇದ್ದೀನಿ ಎಲ್ಲ ಕಡೆ ಯೋಹೋದ್ಯರಿಗೂ ಅನ್ಯರಿಗೂ ಎಲ್ಲ ಕಡೆ ತಿಳಿಸ್ತಾ ಇದ್ದೀನಿ ಅಗ್ರೀಪರಾಜನಿ ಅಂತೇಳಿ ಹೇಳ್ತಾ ಇದ್ದಾನೆ ಇಪ್ಪತ್ತೊಂದು ಈ ಕಾರಣದಿಂದ ಯಹೋದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದರು ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವನಾಗಿದ್ದೇನೆ ಪ್ರವಾದಿಗಳು ಮೋಶೆಯ ಮುಂದೆ ಆಗುವುದೆಂದು ತಿಳಿಸಿದ ಸಂಗತಿಗಳನ್ನೆಲ್ಲ ಒರೆತು ಇನ್ನೇನು ಹೇಳುವನಲ್ಲ ಆ ಸಂಗತಿಗಳು ಏನೆಂದರೆ ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತೋರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೋದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವಾಗಿರಬೇಕೆಂಬದೇ ಹೀಗೆ ಪೌಲನು ಪ್ರತಿವಾದ ಮಾಡುತ್ತಿದ್ದಾಗ ರೇಸ್ತನು ಮಹಾಶಬ್ದದಿಂದ ಪೌಲನೇ ನೀನು ಮರಳಾಗಿದ್ದೀ ನೀನು ಬಹಳವಾಗಿ ಮಾಡುವ ಶಾಸ್ತ್ರ ವಿಚಾರವು ನಿನ್ನನ್ನು ಮರಳುಗೊಳಿಸುತ್ತದೆ ಎಂದು ಹೇಳಿ ಹೇಳಿದನು ಪೌಲನಿ ಎಲ್ಲ ವಿಷಯವೂ ಹೇಳ್ಕೊಂಡು ಬಂದಿದೆ ಏನೇನು ದರ್ಶನ ಆಗಿದ್ದು ಅದಕ್ಕಿಂತ ಮುಂಚೆ ಏನೇನು ಮಾಡಿದ್ದು ಇವೆಲ್ಲ ಕೂಡ ಹೇಳ್ಕೊಂಡು ಬಂದಾಗ ಅಧಿಪತಿ ಇದ್ದಾನಲ್ಲ ಅಧಿಪತಿ ಹೇಳುವಂಥ ಮಾತೇನಂತ ನೋಡುವಾಗ ಪೌಲನೇ ನೀನು ಬಹಳವಾಗಿ ಧರ್ಮಶಾಸ್ತ್ರವನ್ನು ಆನಂತರ ಇವೆಲ್ಲ ನೀನು ಧ್ಯಾನಿಸ್ತಾ ಇರುವುದರಿಂದ ನೀನು ಮಂಕಾಗಿದೀಯಾ ನೀನು ಮರುಳಾಗಿದ್ದೀಯಾ ಒಂದು ರೀತಿಯಲ್ಲಿ ನಿನಗೆ ಹುಚ್ಚಿಡಿದೆಯಾ ಅಂತ ಇದ್ದಾನೆ ನೀನು ಮಾನಸಿಕವಾದಂಥ ಹುಚ್ಚಿನಲ್ಲಿದ್ದೀಯಾ ನೀನು ಮಾನಸಿಕವಾದಂಥ ಹುಚ್ಚಿನಲ್ಲಿದ್ದೀಯಾ ನಿನ್ನ ನಿನ್ನ ಮರಳಾಗಿದ್ದೀಯಾ ನಿನ್ನ ಹುಚ್ಚಿಡಿದಿದೆ ನಿನಗೆ ಇವೆಲ್ಲ ಹೇಳ್ಕೊಂಡು ರೀ ಬಿಡಿಸಿ ಬಿಡಿಸಿ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದಾಗ ಹುಚ್ಚಿಡಿದೆಯಾ ಅಂದರೆ ಅವರ ಹಾಗೆ ಅನ್ಕೋಬೇಕಾ ಅವ್ರು ಏನು ಹೇಳಿದಾರೋ ಒಪ್ಕೋಬೇಕಾ ಅವ್ರು ಏನು ಹೇಳಿದ್ದಾರೋ ಒಪ್ಕೊಂಡ್ರೇ ಹುಚ್ಚನಲ್ಲ ಒಳ್ಳೆ ಮನುಷ್ಯ ಇದ್ದದ ಇದ್ದ ಹಾಗೆ ಹೇಳಿದ್ರೆ ಹುಚ್ಚರು ಈಗಲೂ ಕೂಡ ಕೆಲವರು ಕ್ರೈಸ್ತರ ಮೇಲೆ ನಿಂದನೆಗಳನ್ನು ಹಾಕ್ತಾ ಇರ್ತಾರೆ ಕ್ರೈಸ್ತರ ಮೇಲೆ ನಿಂದನೆಗಳು ಅಂದರೆ ನಿಜವಾದ ಸುವಾರ್ತಿಯನ್ನು ಸಾರುವಂಥ ನಿಜವಾದ ಕ್ರೈಸ್ತರಿದ್ದಾರೆ ಅವರ ಮೇಲೆ ನಿಂದನೆಗಳು ಏ ಈ ಮನುಷ್ಯನ ಹುಚ್ಚಿಡ್ದಿದೆ ಈ ಮನುಷ್ಯನಿಗೆ ಹುಚ್ಚಿಡ್ದಿದೆ ಅಂತ ಅಂದರೆ ಪೌಲನಿಗೆ ಹೇಳುವಂಥ ಮಾತು ನಮಗಲ್ಲ ನಮಗೂ ಹೇಳ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಇವರಿಗೆ ಹುಚ್ಚಿಡ್ದಿದೆ ಅಂತ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ ಅಂದರೆ ಇಷ್ಟು ಅದ್ಭುತ ರೀತಿಯಲ್ಲಿ ಹೇಳುವಾಗ ಅಂದರೆ ಯಾರ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಗೊತ್ತಾ ಅಧಿಪತಿಗಳ ಮುಂದೆ ಅರಸರ ಮುಂದೆ ಹಾಂ ಸಹಸ್ರಾಧಿಪತಿಗಳ ಮುಂದೆ ಯಾಜಕರು ಮಹಾಯಾಜಕರು ಮುಖಂಡರು ಶತಾಧಿಪತಿಗಳು ಇವರೆಲ್ಲರ ಅನೇಕರಿದ್ದಾರೆ ಅವರ ಬಳಿಯಲ್ಲಿ ಅವರ ಬಳಿಯಲ್ಲಿ ಕ್ರೀಸ್ತನ ಬಗ್ಗೆ ಮಾತನಾಡುವಂಥದ್ದು ಒಂದು ವೇಳೆ ನಮ್ಮನ್ನು ನಿಲ್ಲಿಸಿದರೆ ನಮ್ಮನ್ನು ವಿಚಾರಣೆ ಎಲ್ಲಾದರೂ ನಿಲ್ಲಿಸಿದರೆ ನಾವೇನು ಮಾಡ್ತೀವಿ ನಾವೇನು ಮಾಡ್ತೀವಿ ಕೈ ಕಟ್ಕೊಂಡು ಮಾತಾಡ್ತೀವ ಅಥವಾ ಮೌನವಾಗ್ತೀವಾ ದೇವರ ಬಗ್ಗೆ ಮಾತನಾಡುವಂಥ ಸಮಯ ಬಂದರೆ ಮಾತನಾಡ್ತೀವ ಅಥವಾ ಏನಾದರೂ ಒಡಿತಾರ ಬಡಿತಾರಂತ ಅಂತ ಪಡ್ತೀವ ಅಲ್ಲಿ ಯಾರ್ಯಾರಿದ್ದಾರೆ ನೋಡುವಾಗ ಯೋಹೋದ್ಯರಲ್ಲಿ ಯಾಜಕರಿದ್ದಾರೆ ಮಹಾಯಾಜಕರಿದ್ದಾರೆ ಸಹಸ್ರಾಧಿಪತಿಗಳಿದ್ದಾರೆ ಶತಾಧಿಪತಿಗಳಿದ್ದಾರೆ ಅಧಿಪತಿಗಳು ಅಧಿಪತಿ ಅರಸನು ಇವರೆಲ್ಲರ ಮುಂದೆ ಪೌಲನ್ನು ನಿಂತುಕೊಂಡು ಏನನ್ನು ನಡೆದಿದೆಯೋ ಎಲ್ಲವನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾನೆ ಎಷ್ಟನೇ ವಚನಮ ಆ ಇಪ್ಪತ್ತೈದು 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 ಅದಕ್ಕೆ ಪೌಲನು ಫೇಸ್ತನಿಗೆ ಹೇಳುವಂಥ ಮಾತು ಶ್ರೀಮನ್ ಮಹಾ ಫೇಸ್ತನೇ ನಾನು ಮರಳಾಗಿಲ್ಲ ಸ್ವಸ್ಥ ಬುದ್ಧಿಯುಳ್ಳವನಾಗಿ ಸತ್ಯವಾದ ಮಾತುಗಳನ್ನು ಆಡುತ್ತೇನೆ ರಾಜನು ಈ ಸಂಗತಿಗಳನ್ನು ತಿಳಿದವನು ಅವನ ಮುಂದೆ ಧೈರ್ಯವಾಗಿ ಮಾತನಾಡುತ್ತೇನೆ ಇವುಗಳಲ್ಲಿ ಒಂದಾದರೂ ಅವನಿಗೆ ಮರ್ಯಾದದಲ್ಲವೆಂದು ನಂಬಿದ್ದೇನೆ ಯಾಕೆಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ ಅಗ್ರಿಪರಾಜನೇ ಪ್ರವಾದಿಗಳಲ್ಲಿ ನಿಮಗೆ ನಂಬಿಕೆ ಉಂಟು ಉಂಟೆಂದು ಬಲ್ಲೆನು ಅಂದನು ಅಂದರೆ ಅಗ್ರಿಪರಾಜನ ಬಳಿಯಲ್ಲಿ ಮಾತಾಡುವಂಥದ್ದು ಅಗ್ರಿಪರಾಜನೇ ಎಲ್ಲ ಗೊತ್ತಾಯ ಅಂದರೆ ಈ ಬಳಿಯಲ್ಲಿ ನಡೆಯುವಂಥದ್ದು ಪದ್ಧತಿಗಳು ಆಚರಣೆಗಳು ದೇವರ ಆರಾಧನೆ ಧರ್ಮಶಾಸ್ತ್ರದ ಕುರಿತು ವಿವರಣೆ ಇವೆಲ್ಲ ಕೂಡ ನಿಮಗೆ ಗೊತ್ತು ಗೊತ್ತು ಅದಕ್ಕೆ ನಿಮ್ಮಲ್ಲಿ ಧೈರ್ಯವಾಗಿ ಹೇಳ್ತೀನಿ ಅಗ್ರೀಪರಾಜನ್ ನೀವು ಪ್ರವಾದಿಗಳನ್ನ ನಂಬ್ತೀರಾ ಹಾಂ ನಂಬ್ತೀರಂತ ನಂಬ್ತಿರಂತ ನನಗೆ ಗೊತ್ತು ನೀವು ನಂಬ್ತೀರಂತನೂ ಗೊತ್ತು ಅಂದಾಗ ಏನ್ರಿ ರೀ ಅಗ್ರಿಪರಾಜನು ಹೇಳುವಂಥ ಮಾತಿನಂತ ನೋಡುವಾಗ ಕೆಳಗಡೆ ಮಾತು ಅದಕ್ಕೆ ಅಗ್ರಿಪ್ಪನು ಅದಕ್ಕೆ ಅಗ್ರಿಪ್ಪನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ ಎಂದು ಹೇಳಲು ಅಂದರೆ ಒಟ್ಟಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಅಗ್ರಿಪ್ಪರಾಜನಿದ್ದಾನಲ್ವಾ ಈ ಅಗ್ರಿಪರಾಜನು ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗಿ ಅಂದುಕೊಂಡಿದ್ದೀಯಾ ಅಂದರೆ ಅಗ್ರಿಪರಾಜನೇ ಧರ್ಮಶಾಸ್ತ್ರ ನಿಮ್ಗೆ ಗೊತ್ತಲ್ವಾ ಆ ಗೊತ್ತು ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳಿದ್ದಾರಲ್ವ ಪ್ರವಾದಿಗಳಿದ್ದಾರೆ ಆ ಗೊತ್ತು ಪ್ರವಾದಿಗಳು ನೀವು ನಂಬ್ತೀರಲ್ವಾ ಹಾಂ ನಂಬ್ತೀನಿ ನಂಬ್ತೀನಿ ಹಾಂ ಪ್ರವಾದಿಗಳನ್ನು ನಂಬಿದನಕ ಪ್ರವಾದಿಗಳು ಹೇಳಿರುವಂಥ ಮಾತನ್ನು ನಂಬ್ತಿರಲ್ವ ಆ ನಂಬ್ತೀನಿ ಆ ಪ್ರವಾದಿಗಳೇ ಏಸು ಕ್ರಿಸ್ತರ ಬಗ್ಗೆ ಹೇಳಿದ್ದಾರೆ ಆ ಯೇಸು ಕ್ರಿಸ್ತರು ಬಂದಿದ್ದಾರೆ ಆತನು ಹೇಳಿರುವಂಥ ಮಾತಿನ ಪ್ರಕಾರ ನಾವು ನಡ್ಕೊಂಡ್ರೆ ನಮಗೆ ರಕ್ಷಣೆ ಬರುತ್ತೆ ಅಂದಾಗ ಓಹೋ ನನ್ನನ್ನು ಕೂಡ ನೀನು ಎಷ್ಟು ಸುಲಭವಾಗಿ ಕ್ರೈಸ್ತನಾಗಿ ಮಾಡಬೇಕಂದುಕೊಂಡಿದೆಯಾ ಪೌಲನೆ ಅಂತ ಹೇಳುವಂಥ ಮಾತು ಪ್ರಿಯರೇ ಅದೇ ಹೇಳ್ತಾ ಇದ್ದಾನೆ ಅದಕ್ಕೆ ಅಗ್ರಿಪ್ಪನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಮಡಿಸುತ್ತೀಯಾ ಎಂದು ಹೇಳಲು ಪೌಲನು ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನಿನ್ನನ್ನು ಮಾತ್ರವಲ್ಲ ನಿನ್ನನ್ನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸಿದ ಅಗ್ರಿಪ್ಪ ರಾಜನೇ ನೀವು ಮಾತ್ರವಲ್ಲ ನೀವು ಮಾತ್ರವಲ್ಲ ಕ್ರಿಸ್ತ ನಂಬೋದು ಇಲ್ಲಿ ಎಷ್ಟು ಮಂದಿ ಇದ್ದಾರೋ ಅರಸರಾಗಿರುವುದು ಅಧಿಪತಿಗಳಾಗಿ ಸಹಸ್ರಾದಿ ಪತಿಗಳಾಗಿರ್ಬೋದು ಇಲ್ಲ ಶತಾಧಿಪತಿಗಳಾಗಿರ್ಬೋದು ಯೋಹೋದ್ಯರಾಗಿರ್ಬೋದು ಯಾಜಕರಾಗಿರ್ಬೋದು ಈ ಪ್ರಪಂಚ ದೇಶದಲ್ಲಿ ಪ್ರತಿ ಒಬ್ಬರು ನನ್ನ ಹಾಗೆ ಭಕ್ತನಾಗಬೇಕು ಅಂತ ನಾನು ಇದು ನೋಡ್ತಾ ಇದ್ದೀನಿ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮನ್ನು ಮಾತ್ರ ಅಲ್ಲ ಅರಸನೆ ನಿಮ್ಮನ್ನು ಮಾತ್ರವಲ್ಲ ನಿನ್ನೇ ಯಾಕೆ ನಿನ್ನನ್ನು ಮಾತ್ರವಲ್ಲ ಟೋಟಲ್ ಭೂಲೋಕದಲ್ಲಿದ್ದಂತ ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲೆಲ್ಲಿ ಸುವಾರ್ತೆ ಸಾರ್ತೀನೋ ಪ್ರತಿ ಒಬ್ಬರು ನನ್ನ ಹಾಗೆ ಭಕ್ತನಾಗಬೇಕು ಕ್ರೈಸ್ತನನ್ನು ನಂಬಿಕೊಂಡು ಅಂತ ನೀವು ರಕ್ಷಣೆ ಹೊಂದಬೇಕು ಅಗ್ರಿಪರಾಜನೇ ನಿಮ್ಮ ಹೆಂಡತಿ ರಕ್ಷಣೆ ಹೊಂದಬೇಕು ನಿಮ್ಮ ಕುಟುಂಬದವರ ರಕ್ಷಣೆ ಹೊಂದಬೇಕು ಇಲ್ಲಿ ಬಂದವರು ಪ್ರತಿಯೊಬ್ಬರು ಕೂಡ ರಕ್ಷ ಅದಕ್ಕೆ ನಾನು ಮಾತನಾಡ್ತಾ ಇದ್ದೀನಿ ಅದಕ್ಕೆ ಅಂಥೇಳಿ ಪೌಲನ್ ಹೇಳುವಂಥ ಮಾತು ಒಟ್ಟಿನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಇದೆಲ್ಲ ನಡೆಯುತ್ತೆ ರೀ ಹಾಂ ಏನಂತಾನೆ ಗೊತ್ತಾ ಹ್ಞೂ ಅಲ್ಪ ಪ್ರಯತ್ನದಿಂದ ಆಗಲಿ ಅಧಿಕ ಪ್ರಯತ್ನದಿಂದ ಆಗಲಿ ನೀನು ಮಾತ್ರವಲ್ಲದೆ ಈವತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರೆತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು ಇದೆಲ್ಲ ನಡೆದಾಗ ಆಮೇಲೆ ಮೂವತ್ತನೇ ವಚನ ನೋಡಿ ಮೂವತ್ತನೇ ವಚನದಲ್ಲಿ ಮೂವತ್ತನೇ ವಚನದಲ್ಲಿ ಆಮೇಲೆ ರಾಜನು ದೇಶಾಧಿಪತಿಯು ಬೆರ್ನಿಕೆಯು ಅವರ ಸಂಗಡ ಕೂತಿದ್ದವರು ಎದ್ದು ಆಚೆಗೆ ಹೋಗಿ ಈ ಮನುಷ್ಯನು ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವಾದರೇನು ಮಾಡೋನಲ್ಲ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು ಅಗ್ರಿಪ್ಪನು ಪೇಸ್ತನಿಗೆ ಈ ಮನುಷ್ಯನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತಾನೆಂದು ಹೇಳದೆ ಹೋಗಿದ್ದರೆ ಇವನನ್ನು ಬಿಡಬಹುದಾಗಿತ್ತು ಎಂದು ಹೇಳಿದನು ಅಗ್ರಿಪ್ ರಾಜ ಕೊನೆಯದಾಗಿ ಈ ಮನುಷ್ಯನಲ್ಲಿ ಯಾವ ತಪ್ಪು ಇಲ್ಲ ಬೇಡಿಗಳ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ದೊಡ್ಡ ತಪ್ಪು ಏನು ಏನಿಲ್ಲ ಅಂದರೆ ನ್ಯಾಯವಾಗಿ ಮಾತಾಡ್ತಾ ಇದ್ದೇನೆ ಎಲ್ಲಿ ನೋಡಿದ್ರೆ ನ್ಯಾಯವಾಗಿದೆ ಯಾರು ಇದ್ದೀರಿ ಯಾರು ಯಾರು ಹೇರೋದು ರಾಜನು ಅಗ್ರಿಪ್ಪ ರಾಜನು ಫೇಸ್ತನು ದೇಶಾಧಿಪತಿ ದೇಶಾಧಿಪತಿಯಾಗಿರುವಂಥ ಫೇಸ್ತನು ಯೋಧಿಯರಿಗೆ ಅರಸನಾಗಿರುವಂಥ ಅಗ್ರಿಪ್ಪನು ಅಲ್ಲಿರುವಂಥವ್ರು ಕೆಲವರು ಮಾತಾಡ್ಕೊಳ್ಳುವಂಥದ್ದು ಏನಂತ ನೋಡುವಾಗ ಈ ಮನುಷ್ಯರಲ್ಲಿ ಏನು ತಪ್ಪು ಕಾಣ್ತಾ ಇಲ್ಲ ಏ ಅವೆಲ್ಲ ನಿಲ್ಲಿಸ್ರಯ ಆ ಮನುಷ್ಯನ ಕೊಂದಾಕ್ರಿಂದ ಹೊದ್ದಿರಿ ಅವೆಲ್ಲ ಬೇಡ ಒಟ್ಟಿನಲ್ಲಿ ಆ ಮನುಷ್ಯ ನೀರು ಅಂತ ಹಲೋ ಆ ಮನುಷ್ಯನ ಕೊಂದಾಕಿದ್ರೆ ನಮ್ಮ ಕೆಲಸ ಹೋಗುತ್ತೆ ಇಲ್ಲೇ ಏನಂದ್ಕೊಂಡಿದ್ದೀರಿ ಸುಮ್ಮನೆ ರೀ ರೋಮಾಪುರದ ಹಕ್ಕುದಾರನ ಮನುಷ್ಯ ರೋಮಾಪುರದ ಹಕ್ಕುದಾರನು ನಿಮ್ಮ ಯಹೋದ್ಯರಲ್ಲಿದ್ದರೆ ನೀವು ಕರ್ಕೊಂಡು ಹೋಗ್ಬೋದಾಗಿತ್ತು ರೋಮಾಪುರದ ಹಕ್ಕುದಾರು ಉಳ್ಳಾತನು ಅಷ್ಟು ಸುಲಭವಾಗಿ ನಿಮ್ಗೆ ಒಪ್ಸೋದಿಲ್ಲ ನೀವು ನೀವು ಬಾಯಿ ಮುಚ್ಕೊಂಡಿರಿ ಯಾಕೋ ಕೂಗಾಡ್ತೀರಾ ಪದೇ ಪದೇ ಸುಮ್ಮನೆ ರೀ ಹೇಳಿ ಆನಂತರ ಪ್ರಿಯರಾದೇವ್ರ ಮಕ್ಕಳಿರಿ ಈ ಮನುಷ್ಯನನ್ನು ಈ ಮನುಷ್ಯನನ್ನು ಬಿಡ್ಬೋದಾಗಿತ್ತು ಆದರೆ ಈ ಮನುಷ್ಯನು ಚಕ್ರವರ್ತಿ ಬಳಿಯಲ್ಲಿ ಹೋಗಿ ಹೇಳ್ಕೊಳ್ತೀನಿ ಅಂತೇಳಿದ್ದಾನೆ ಆದ್ದರಿಂದ ಅಲ್ಲಿಗೆ ಕಳಿಸಿಬಿಡೋಣ ಅಂತ ಹೇಳಿ ರಾಜನು ಫೆಸ್ತನು ಮಾತನಾಡಿಕೊಂಡು ಏನ್ರಿ ರೋಮಾಪುರಕ್ಕೆ ಕಳಿಸ್ತಾರೆ ಇಪ್ಪತ್ತೇಳನೇ ಅಧ್ಯಾಯ ಮೇಲುಗಡೆ ಸೌಲನು ಕೈಸರೆಯದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುತ್ತಿರಲು ಅಡುಗು ದ್ವೀಪದ ದಡದಲ್ಲಿ ಹೊಡೆದು ನಾಶವಾದದ್ದು ಎನ್ನುವಂಥದ್ದು ಇರುತ್ತೆ ಅಲ್ವಾ ರೋಮಾ ಪ್ರಯಾಣ ರೋಮಾಪುರಕ್ಕೆ ಪ್ರಯಾಣ ಪ್ರಾರಂಭವಾಗುತ್ತೆ ಇಲ್ಲಿಂದ ಇಪ್ಪತ್ತೇಳನೇ ಅಧ್ಯಾಯ ಅಂದರೆ ಒಂದನೇ ಶತಮಾನದಲ್ಲಿ ಅಪೋಸ್ತಲನಾಗಿರುವಂಥ ಪೌಲನ ಇತಿಹಾಸದಲ್ಲಿ ನೋಡುವಾಗ ನೋಡುವಾಗ ಮೊದಲನೇ ಪ್ರಯಾಣ ಮಾಡಿದ್ರು ಅನೇಕ ಸ್ಥಳಕ್ಕೆ ಹೋಗಿ ಸುವಾರ್ತೆ ಸಾರಿ ಸಭೆಯನ್ನು ಸ್ಥಾಪನೆ ಮಾಡಿದ್ರು ಎರಡನೇ ಪ್ರಯಾಣ ಮಾಡಿದ್ರು ಎರಡನೇ ಪ್ರಯಾಣ ನೋಡುವಾಗ ಎಲ್ಲೆಲ್ಲಿ ಸ್ತಭೆಗಳು ಸ್ಥಾಪನೆವಾಗಿದೆಯೋ ಅಲ್ಲಿ ಹೋಗಿ ಮತ್ತೆ ಕ್ರೈಸ್ತರನ್ನು ಬಲಪಡಿಸಿ ಮತ್ತೆ ಹೊಸ್ದಾಗ ಅಲ್ಲೆಲ್ಲೆಲ್ಲಲ್ಲಿ ವಾಕ್ಯಗಳನ್ನು ಸಾರಿ ಆನಂತರ ಪತ್ರಿಕೆಗಳನ್ನು ಬರೆದು ಮತ್ತೆ ಅಂತ್ಯಕ್ಕೆ ಬರ್ತಾರೆ ಆನಂತರ ಕೆಲವು ದಿನಗಳಿದ್ದ ನಂತರ ಮತ್ತೆ ಮೂರನೇ ಪ್ರಯಾಣ ಮಾಡ್ತಾರೆ ಮೂರನೇ ಪ್ರಯಾಣ ಮಾಡಿದಾಗ ಅನೇಕ ದೇಶಗಳನ್ನು ಏನ್ರೀ ಪ್ರಯಾಣ ಮಾಡಿ ಅನೇಕರಿಗೆ ಬಲಪಡಿಸಿ ವಾಕ್ಯ ಹೇಳಿ ಕೊನೆಯದಾಗಿ ಕಾಣಿಕೆಗಳನ್ನು ಇಲ್ಲಾಂದರೆ ಅರ್ಪಣೆ ಮಾಡೋದಕ್ಕೆ ಪಟ್ಟಣಕ್ಕೆ ಹೋಗ್ತಾರೆ ಆ ಪಟ್ಟಣದಲ್ಲಿ ಪೌಲನನ್ನು ಬಂಧಿಸ್ತಾರೆ ಬಂಧಿಸಿದ ನಂತರ ನೋಡಿ ಎಷ್ಟು ಕಿರಿಕಿರಿ ಪ್ರಿಯರೇ ದೇವ್ರ ಜೊತೆಯಾಗಿದ್ದು ಕಾಪಾಡ್ತಾ ಇದ್ದಾರಾ ದೇವ್ರ ಜೊತೆಯಾಗಿದ್ದು ಕಾಪಾಡ್ತಾ ಇದ್ದಾರೆ ಮತ್ತು ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪೌಲನು ದೇವರ ಆಶೀರ್ವಾದ ಪಡ್ಕೊಂಡಿದ್ದಾನ ಪಡ್ಕೊಂಡಿಲ್ವಾ ಪಡ್ಕೊಂಡಿದ್ದಾನೆ ದೇವರ ಆಶೀರ್ವಾದ ಪೌಲನ್ಗಿದೆಯಾ ಇಲ್ವಾ ಇದೆ ದೇವರ ಆಶೀರ್ವಾದ ಪೌಲನ್ಗೆ ಇರುವಾಗ ಯಾಕೆ ಇಷ್ಟು ಎಲ್ಲ ಹೋರಾಟ ಎರ್ಶಲಂ ಪಟ್ಟಣದಲ್ಲಿ ಹಿಡ್ಕೊಂಡು ಮಾಮೂಲ ಗುಡದಲ್ಲಿ ಗಟ್ಟಿಯಾಗಿ ಹೊಡೆದಿದ್ದಾರೆ ಭಯಂಕರ ಹೊಡೆದಿದ್ದಾರೆ ಆನಂತರ ಸರಿಯಲ್ಲಿ ಬಂಧಿಸಿದ್ದಾರೆ ಇಲ್ಲಿ ವಿಚಾರಣೆ ಅಲ್ಲಿ ವಿಚಾರಣೆ ಅಲ್ಲಿ ವಿಚಾರಣೆ ಇಲ್ಲಿ ವಿಚಾರಣೆ ಯಾಕಿದೆಯಲ್ಲ ಸೇವಕರಿಗೆ ಇರುತ್ತಾ ಸೇವಕರಿಗೆ ಇರುತ್ತಂಥ ಪರಿಸ್ಥಿತಿಗಳು ಬರುತ್ತಾ ಇಂಥ ಭಯಂಕರವಾದಂಥ ಕಷ್ಟಗಳು ಶೋಧನೆಗಳು ಬರುತ್ತಾ ಇನ್ನೂ ಮುಗ್ದಿಲ್ಲ ಆತನ ಇತಿಹಾಸ ಇನ್ನೂ ಬಹಳ ಇದೆ ಇನ್ನೂ ಬಹಳ ಇದೆ ರೀ ಇದು ಪ್ರಿಯರಾದ ದೇವ್ರ ಮಕ್ಕಳಿನ ಕೈ ಸರೆಯಲ್ಲಿ ನಡೆದಿರುವಂಥ ಘಟನೆ ಓದಿದೀವಲ್ಲ ನೋಡಿದ್ದೀವಲ್ವ ಇದು ಕ್ರಿಸ್ತ ಶಕ ಅರವತ್ತೊಂದು ಅರುವತ್ತೆರಡು ಮಧ್ಯಕಾಲದಲ್ಲಿ ನಡೆದಿರುವಂಥದ್ದು ಅರವತ್ತೊಂದು ಅರವತ್ತೆರಡು ಈ ಮಧ್ಯ ಕಾಲದಲ್ಲಿ ನಡೆದಿರುವಂಥ ಘಟನೆ ಇವಾಗ ಇಪ್ಪತ್ತೇಳನೇ ಅಧ್ಯಾಯ ಪ್ರಾರಂಭ ಆಗುತ್ತಲ್ವ ಆ ಕೃತ್ಯಗಳು ಅಲ್ಲಿ ರೋಮಾಪುರದ ಪಟ್ಟಣಕ್ಕೆ ಪ್ರಯಾಣ ಪ್ರಾರಂಭವಾಗುತ್ತೆ ಎಲ್ಲಿ ಹಡಗು ಪ್ರಯಾಣ ಸಮುದ್ರದಲ್ಲಿ ಹಡಗು ಪ್ರಯಾಣ ಯಾವ ರೀತಿ ಇರುತ್ತೋ ಈ ಪ್ರಯಾಣದಲ್ಲಿ ನಾಳೆ ತಿಳ್ಕೊಳ್ಳೋಣ ಪ್ರಿಯರಿ ಓಕೆನಾ ಎಲ್ಲರೂ ವಾಕ್ಯಗಳನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ ತಿಳ್ಕೊಳ್ಳಿ ಆನಂತರ ಅನೇಕರಿಗೆ ತಿಳಿಯಪಡಿಸೋದಕ್ಕೆ ಪ್ರಯತ್ನ ಮಾಡಿ ಕೇವಲ ಆಶೀರ್ವಾದ 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 ಪ್ರಾರ್ಥನೆ ಮಾಡಿದರೆ ಹೊಟ್ಟೆಯಲ್ಲಿ ಗಡ್ಡೆ ಹೋಗುತ್ತೆ ಅವನು ಯಾವನೋ ಪ್ರಾರ್ಥನೆ ಮಾಡಿದ್ರೆ ಏನೋ ರೋಗ ಹೋಗುತ್ತೆ ಆಮೇಲೆ ಉದ್ಯೋಗ ಬರುತ್ತೆ ಮಕ್ಕಳು ಹುಡ್ತಾರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇವೆಲ್ಲ ನಂಬಕ್ಕೆ ಹೋಗ್ಬೇಡಿ ಇವೆಲ್ಲ ಕೂಡ ಕಳ್ಳ ಬೋಧಕರು ಮಾಡುವಂಥ ಬೋಧನೆ ಯಾವ ಬೋಧನೆ ಕಳ್ಳ ಬೋಧಕರು ನಿಜವಾದ ಬೋಧನೆ ಏನು ಗೊತ್ತಾ ಆತ್ಮಕ್ಕೆ ಸಂಬಂಧಪಟ್ಟಂಥ ಬೋಧನೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಬೋಧನೆ ಈ ಭೂಲೋಕದಲ್ಲಿ ಭೂಲೋಕದಲ್ಲಿ ಏಸು ಕ್ರಿಸ್ತ ನಂಬಿರುವಂಥ ಪ್ರತಿಯೊಬ್ಬರಿಗೂ ಶೋಧನೆಗಳು ಕಷ್ಟಗಳು ಹಿಂಸೆಗಳು ಇದೆ ಹಿಂಸೆಗಳಿದೆ ಏಸು ಕ್ರಿಸ್ತ ನಂಬಿದ ನಂತರ ಕಷ್ಟಗಳು ಹೋಗುತ್ತೆ ಅಂತ ಹೇಳಬಾರ್ದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂದರೆ ಒಂದು ದೊಡ್ಡ ಕಳ್ಳ ಅಂತ ಏನು ತಿಳಿಯದ ಮೂಡನಂತ ಅರ್ಥ ಎಲ್ಲಿ ಕೇಳಿದ್ದಾರೆ ಅವನು ಹೇಳ್ತಾನೆ ಏನ್ರಿ ಕೆಲವರು ಬೋಧನೆ ಮಾಡ್ತಾರೆ ಪ್ರೇರಿ ಏಸು ಕ್ರಿಸ್ತು ನಂಬಿಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಾನೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಇವತ್ತು ಒಂದು ವೀಡಿಯೋ ನೋಡಿದೆ ಒಂದು ವೀಡಿಯೋದಲ್ಲಿ ಏನು ಗೊತ್ತಾ ಒಬ್ಬನು ಬೋಧನೆ ಮಾಡ್ತಾ ಇದ್ದಾನೆ ಬೋಧನೆ ಮಾಡಿ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡಿದೆ ನಾನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ತಲೆಯಲ್ಲಿರುವಂಥ ಒಂದು ಕೂದಲು ಕೂಡ ಹೋಗೋದಿಲ್ಲ ಇನ್ನು ಗಟ್ಟಿಯಾಗತ್ತೆ ನಿಮ್ಮ ಕೂದಲುಗಳು ನಿಮ್ಮ ಕೂದಲುಗಳು ಉದುರಿ ಹೋಗೋದಿಲ್ಲ ನಿಮ್ಮ ಕೂದಲುಗಳು ಉದುರಿ ಹೋಗೋದಿಲ್ಲ ಗಟ್ಟಿಯಾಗುತ್ತೆ ಇವನಿಲ್ಲಿ ಬೋಧನೆ ಕಲ್ತಿದ್ದಾನೆ ನಿಮ್ಮಂತೆ ಅದು ಕೂಡ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ ನಾನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ತಲೆಯಲ್ಲಿದ್ದಂಥ ಕೂದಲ ಉದುರು ಹೋಗುವುದಿಲ್ಲ ಗಟ್ಟಿಯಾಗುತ್ತೆ ಗಟ್ಟಿಯಾಗತ್ತೆ ಇವನೊಪ್ಪನು ಸರಿ ಯೋಚನೆ ಮಾಡಿ ಈ ಪ್ರಪಂಚ ದೇಶದಲ್ಲಿ ಅಲ್ಲೋ ಕಲ್ಲೊಲ್ಲೋ ಆಗುತ್ತಿರುವಾಗ ಗೊಂದಲದಲ್ಲಿ ಇರುವಾಗ ಸಮಸ್ಯೆಗಳಲ್ಲಿ ಇರುವಾಗ ಇಂಥ ಸಮಯದಲ್ಲಿ ಏಸು ಕ್ರಿಸ್ತ ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ ಸಮಸ್ಯೆಗಳು ಪರಿಹಾರವಾಗುತ್ತೆ ಶೋಧನೆಗಳು ಇರೋದಿಲ್ಲ ಹಿಂಸೆಗಳು ಬರೋದಿಲ್ಲ ಅಂತ ಮತ್ತು ಪೌಲನ್ಗೆ ಯಾಕೆ ಇಷ್ಟೊಂದು ಶೋಧನೆಗಳು ಮತ್ತು ಪೌಲನ್ ಏಸು ಕ್ರಿಸ್ತ ನಂಬಿಕೊಂಡಿಲ್ವಾ ಪೌಲನಿಗೆ ದೊಡ್ಡ ಭಕ್ತನ ನೀನು ಹಾಂ ಪೌಲನಿಗಿತ್ತು ದೊಡ್ಡ ಭಕ್ತನ ಪೌಲನ್ ನೋಡು ಒಂದು ಸಾರಿ ಆ ಪೌಲನ್ ಬಗ್ಗೆ ಆ ಬಗ್ಗೆ ನೋಡಿ ಒಂದು ಸಾರಿ ಎಷ್ಟು ಕಷ್ಟ ಎಷ್ಟು ಕಣ್ಣೀರು ಎಷ್ಟು ಶೋಧನೆ ಎಷ್ಟು ಹಿಂಸೆ ನಿಮ್ಗೇನಾದರೂ ಬಂದಿದೆಯಾ ನೋವು ಬಂತು ಅದಕ್ಕೆ ದೊಡ್ಡ ಹಿಂಸೆ ಆಯಿತಾ ಪಾದರೆ ಫಾಸ್ಟ್ರೇ ಪ್ರೇಯರ್ ಮಾಡಿ ನೋವು ಬರುತ್ತಮ್ಮ ತಲೆನೋವು ಬರುತ್ತೆ ನೋವು ಬರುತ್ತೆ ಹೊಟ್ಟೆಯಲ್ಲಿ ಏನೇನಿದೆ ಎಲ್ಲ ನೋವುಗಳು ಬರುತ್ತೆ ಸಾಯೋತನಕ್ಕೆ ಬರುತ್ತಾ ಇರುತ್ತಮ್ಮ ನಿಮ್ಮ ಪಾಸ್ಟರು ನಿಮ್ಮ ಫಾದರು ಪ್ರಾರ್ಥನೆ ಮಾಡೋ ಮತ್ತೆ ಬರುತ್ತಮ್ಮ ಮತ್ತೆ ಬರುತ್ತೆ ಸಾಯೋತನಕ ಬರುತ್ತೆ ಹೋಗುತ್ತೆ ಅದ್ರ ಬಗ್ಗೆ ಯಾಕೆ ಚಿಂತೆ ಪರಲೋಕದ ಬಗ್ಗೆ ಇರಬೇಕಮ್ಮ ಪರಲೋಕದ ಬಗ್ಗೆ ಇರಬೇಕು ನಮಗೆ ಚಿಂತೆ ಆತ್ಮದ ಬಗ್ಗೆ ಇರಬೇಕು ಚಿಂತೆ ಆತ್ಮದ ಬಗ್ಗೆ ಯಾರಿಗಿದೆ ಚಿಂತೆ ಇದ್ದವರು ಏನ್ರಿ ಆತ್ಮದ ಬಗ್ಗೆ ವೇದನೆ ಚಿಂತೆ ಇದ್ದವರು ಎಷ್ಟೋ ಕಷ್ಟಪಟ್ಟು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಿದ್ದಾರೆ ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದಾರೆ ಶೋಧನೆಗಳು ಕಷ್ಟಗಳು ಅನುಭವಿಸಿದ್ದಾರೆ ದೇವ್ರ ಬಗ್ಗೆ ಚಿಂತೆ ನಮಗೇನು ಚಿಂತೆ ಇಲ್ಲದವರು ಅಣ ಉದ್ಯೋಗ ಇಲ್ಲಣ ಪ್ರಾರ್ಥನೆ ಮಾಡಿಯೋಣ ಸಂಬಳ ಅಣ್ಣ ಪ್ರಾರ್ಥನೆ ಮಾಡಿಯೋಣ ಯಾವಾಗ ಆಗ್ತೀರಾ ನೀವೆಲ್ಲರೂ ಏನು ನೀವು ಉದ್ಧಾರ ಆಗ್ತೀರಾ ದೇವ್ರಿಗೋಸ್ಕರ ಹುಟ್ಟಿದ್ದೀರಾ ದೇವರ ಕೆಲಸ ಮಾಡಬೇಕು ದೇವರ ಸೇವೆ ಮಾಡಬೇಕು ಭಕ್ತಿಯಿಂದ ಜೀವಿಸ್ಬೇಕು ನಂಬಿಕೆಯಿಂದ ಜೀವಿಸ್ಬೇಕು ಯಾವಾಗ ಸತ್ತ ನಂತರ ಸತ್ತೋದ ಮೇಲೇನಾ ಜಾಗ್ರತೆ ಪಡಿ ಪ್ರಿಯರಾದ ದೇವರ ಮಕ್ಕಳಿರ ಎಲ್ಲರೂ ತಲೆಬಾಗಿಸ ಪ್ರಾರ್ಥನೆ ಮಾಡ್ತೇನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದೇವರೇ ಹೊಂದನೆಗಳು ಸ್ತೋತ್ರಗಳು ತಂದೆ ತಂದೆಯಾದೇವರೇ ಅಪೋಸ್ತಲರ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಿರುವಂಥ ಪೌಲನ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೀವಿ ತಂದೆಯ ದೇವರೇ ಈಗ ಕೈಸರಿ ಪಟ್ಟಣದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುವುದಕ್ಕೆ ಪೌಲನು ಸಿದ್ಧನಾಗುವಂಥ ವಿಷಯವನ್ನು ಒಂದನೇ ಶತಮಾನದಲ್ಲಿ ನಡೆದಿರುವಂಥ ವಿಷಯವನ್ನು ತಿಳಿದುಕೊಳ್ತಾ ಇದ್ದೀವಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ಇನ್ನು ತಿಳ್ಕೊಳ್ಬೇಕಾದಂಥ ವಿಷಯಗಳು ಬಹಳ ಇದೆ ತಂದೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ ಎಷ್ಟು ಮಂದಿ ವಾಕ್ಯಗಳನ್ನು ನೇರ ಪ್ರಸಾರದಲ್ಲಿ ತಿಳ್ಕೊಂಡಿದ್ದಾರೋ ಎಲ್ಲರನ್ನೂ ಬಲಪಡಿಸಿ ಕನಿಕರಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಪಾ ತಂದೆ ಹಾವೇ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ